ಸಿನಿರಂಗ ವಿಶೇಷ ಕಾರ್ಯಕ್ರಮ. ನಾನು ಸ್ಮಿತಾ. ಈ ಮನುಷ್ಯರು ಯಾವುದೇ ಒಂದು ಕೆಲಸ ಮಾಡ್ಬೇಕಾಗಿತ್ತು ಅಥವಾ ಏನೋ ಒಂದು ಕಲೆ ತೋರಿಸಬೇಕಾಗಿತ್ತು ಅಂತಂದ್ರೆ ಅದರಲ್ಲಿ ಧೈರ್ಯ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಸೊ ನಾನು ಒಂದಷ್ಟು ಕ್ಲೂಗಳನ್ನ ಇಲ್ಲಿ ಕೊಡ್ತಾ ಇದ್ದೀನಿ. ಒಂದೇ ಒಂದ್ ಕೆಲಸ ಶುರು ಮಾಡ್ಲಿ ಅದಕ್ಕೆ ನಾವು ಸ್ವಲ್ಪ ಭಯ ಪಟ್ಕೋತೀವಿ, ಅದರಿಂದ ನಾವು ಧೈರ್ಯ ತಗೋಬೇಕು ಯಾವುದೇ ಒಂದ್ ಕೆಲಸ ಮಾಡಿದ್ರು. ಇದು ಬಹಳ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಹಾಗಿದ್ಮೇಲೆ ಈಗ ಧೈರ್ಯ ಅನ್ನೋದು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಈ ಚಿತ್ರದ ತಂಡ ನಮ್ಮ ಸಿನಿಮಾದಲ್ಲಿ ಜಾಯಿನ್ ಆಗಿದೆ. ಯಾರು ಏನು ಅನ್ನೋದು ಸ್ವಲ್ಪ ಕುತೂಹಲ ಸಂಗತಿ, ಯಾಕಂದ್ರೆ ಈ ಸಿನಿಮಾದ ಟೈಟಲ್ ಚಿತ್ರತಂಡದಿಂದ ಬರ್ಬೇಕಾಗಿದ್ದು ಬರುತ್ತೆ, ರಿವೀಲ್ ಆಗುತ್ತೆ ಅನ್ನೋದು ನಾವು ಕೇಳಿರ್ತಿದ್ವಿ. ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ಟ್ವಿಸ್ಟ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಇದು ಆಡಿಯನ್ಸ್ ಕಡೆಯಿಂದ ಬಂದಂತಹ ಟೈಟಲ್. ಸೊ ಇದನ್ನ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಡೈರೆಕ್ಟರ್ ಮುಖಾಂತರವಾಗಿ ಇದನ್ನ ಆನ್ಸರ್ ಮಾಡಕ್ ಇಷ್ಟಪಡ್ತೀನಿ. ಈಗ ನಮ್ಮ ಸ್ಟುಡಿಯೋದಲ್ಲಿ ಧೈರ್ಯಂ ಸರ್ವತ್ರಂ ಸಾಧನಂ ಈ ಚಿತ್ರದ ತಂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯಿನ್ ಆಗಿದ್ದಾರೆ. ಹಾಗೆ ಡೈರೆಕ್ಟರ್ ಕೂಡ ಇದ್ದಾರೆ, ವಿಲನ್ ಇದ್ದಾರೆ, ಹೀರೋ ಹೀರೋಯಿನ್ ಎಲ್ಲರೂ ಕೂಡ ಇದ್ದಾರೆ. ನಾನು ಒಬ್ಬೊಬ್ಬರನ್ನಾಗಿ ಮಾತಾಡಿಸ್ತಾ ಬರ್ತೀನಿ. ಮೊದಲನೇದಾಗಿ ವಿಲನ್ ಇದ್ದಾರೆ, ಜೊತೆಗೆ ಡೈರೆಕ್ಟರ್ ಇದ್ದಾರೆ. ಡೈರೆಕ್ಟರ್ ಸಾಯಿರಾಮ್ ಸರ್ ಇದ್ದಾರೆ, ವಿಲನ್ ಆಗಿ ಪ್ರದೀಪ್ ಪೂಜಾರಿ ಸರ್ ಇದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ತೀನಿ. ಪ್ರದೀಪ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಡೈರೆಕ್ಟರ್ ಆಗಿ ಸಾಯಿರಾಮ್ ಸರ್ ಕೂಡ ಇದ್ದಾರೆ, ಅವ್ರನ್ನ ಕೂಡ ನಾನು ಮಾತಾಡ್ತೀನಿ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ಈಗ ಹೇಳ್ಬೇಕು ಅಂತಂದ್ರೆ, ವಿಲನ್ ಇದಾರೆ ಅಂತಂದ್ರೆ, ಈಗ ಯಾವುದೇ ಒಂದು ಸಿನಿಮಾದಲ್ಲಿ ನಾವು ನೋಡ್ಬೇಕಾಗಿತ್ತು ಅಂತಂದ್ರೆ ಸ್ವಲ್ಪ ಖುಷಿ ಜೋಶಿ ಎಲ್ಲ ಇದಿರುತ್ತೆ. ಆದ್ರೆ ಯಾರು ಇದಾರಪ್ಪ ಇದರಲ್ಲಿ ವಿಲನ್, ಏನ್ ಡೈಲಾಗ್ ಗಳಿರ್ಬೋದು, ಯಾವ ತರ ಅವ್ರು ಆಕ್ಟಿಂಗ್ ಮಾಡ್ತಾರೆ ಅನ್ನೋದು ಬಹಳ ಕಾಯ್ತಾ ಇರ್ತೀವಿ ನಾವು ಕ್ಯೂರಿಯಾಸಿಟಿಯಿಂದ. ಸೊ ಹಾಗಾಗಿ ನಾವು ಫಸ್ಟ್ ವಿಲನ್ ಇಂದಾನೆ ಮಾತಾಡ್ಸೋಣ. ಸರ್ ಫಸ್ಟ್ ನಿಮ್ಗೆ ಕಂಗ್ರಾಚುಲೇಷನ್ಸ್. ಒಂದಷ್ಟು ಸಿನಿಮಾಗಳಲ್ಲಿ ನೀವು ಅಭಿನಯಿಸಿದ್ರಿ ವಿಲನ್ ಆಗಿ, ಈ ಒಂದು ಅನುಭವ ಹೇಗಿತ್ತು, ಹಾಗೆ ನಿಮ್ಮ ಒಂದು ಕಿರು ಪರಿಚಯ ಹೇಳೋದಾದ್ರೆ. ನನ್ನ ಹೆಸರು ಪ್ರದೀಪ್ ಪೂಜಾರಿ ಅಂತ, ನಂದು ನೇಟಿವ್ ಕುಂದಾಪುರ. ಸಿನಿಮಾ ಇಂಡಸ್ಟ್ರಿ ಬಂದು ಒಂದು 16 ವರ್ಷ ಆಯಿತು. ಉಗ್ರಂ, ಮಫ್ತಿ, ಪುಷ್ಪಕ ಮಾನ, ಜಿಗರ್ ತಾಂಡ, ಅಂಬಿನಿಂಗೆ ವಯಸ್ಸಾಯಿತು, ಇನ್ಸ್ಪೆಕ್ಟರ್ ವಿಕ್ರಮ್, ವೀರಂ, ಒಂದು ಅರೌಂಡ್ ಒಂದು 35 ಸಿನಿಮಾ ಆಗಿದೆ ಇಲ್ಲಿವರೆಗೂ. ಹಾಗೆ ನಮ್ಮ ಸಾಯಿರಾಮ್ ನಮ್ಮ ಆತ್ಮೀಯ ಗೆಳೆಯರು, ತುಂಬ ವರ್ಷದ ಗೆಳೆಯರು, ತುಂಬ ಒಟ್ಟಿಗೆ ಜರ್ನಿ ಮಾಡ್ಕೊಂಡು ಬಂದಿದ್ವಿ. ಅವರ ಮೊದಲನೇ ನಿರ್ದೇಶನದಲ್ಲಿ ಆ್ಯಕ್ಟ್ ಮಾಡಿರೋದು ನಂಗೆ ತುಂಬ ಖುಷಿ ಇದೆ. ಈ ಸಿನಿಮಾದಲ್ಲಿ ತುಂಬ ಜನ ವಿಲನ್ಸ್ ಇದ್ದಾರೆ, ಅದರಲ್ಲಿ ನಾನು ಒಬ್ಬ ಕೂಡ. ಸೊ ಒಂದ್ ಥಿಂಗ್ ಹೇಳ್ಬೇಕು ಆಗಿತ್ತಂದ್ರೆ, ನೀವ್ ಯಾಕೆ ವಿಲನ್ ಪಾತ್ರನೇ ಚೂಸ್ ಮಾಡಿದ್ರಿ? ಇಲ್ಲ ಮೇಡಮ್, ನಾನ್ ಚೂಸ್ ಮಾಡಿಲ್ಲ, ನಿರ್ದೇಶಕರು ನನ್ನ ಆತರ ಚೂಸ್ ಮಾಡ್ಕೊಂಡು ಕ್ಯಾರೆಕ್ಟರ್ಗಳು ಕೊಡ್ತಾ ಹೋದ್ರು. ಈಗ ಪುಷ್ಪಕ ವಿಮಾನ ನೋಡಿದ್ರೆ ನೀವು, ರಮೇಶ್ ಅರವಿಂದ್ ಸರ್ ಅವ್ರ 100ನೇ ಸಿನಿಮಾ, ಅದ್ರಲ್ಲಿ ಔಟ್ ಅಂಡ್ ಔಟ್ ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಜಿಗರ್ ತಾಂಡ ಹೋದ್ರು ಅಷ್ಟೇ, ಅದ್ರ ನೆಗೆಟಿವ್ ಶೇಡೇ ಇಲ್ಲ, ಕಾಮಿಡಿ, ಒಂದು ಒಳ್ಳೆ ಹುಡುಗನ ರೋಲ್ ಪ್ಲೇ ಮಾಡಿದ್ದೀನಿ. ಒಂದೊಂದು ಪಾತ್ರ ಆಲ್ಮೋಸ್ಟ್ ಎಲ್ಲ ಸಿನಿಮಾ ನೆಗೆಟಿವ್ ಜಾಸ್ತಿ ಕೊಡ್ತಾ ಇದ್ದಾರೆ. ಯಾಕೋ ಡೈರೆಕ್ಟರ್ಗೆ ನಮ್ಮನ್ನು ನೋಡಿದ್ರೆ, ಈಗ ಡೈರೆಕ್ಟರ್ ಅಬ್ಸರ್ವ್ ಮಾಡಿದ್ದಾರೆ ನಿಮ್ಮಲ್ಲಿ ವಿಲನ್ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅಂತ. ಸೊ ಯಾವ ಸಂದರ್ಭದಲ್ಲಿ, ಯಾವ ರೀಸನ್ ಗೆ ನಿಮ್ಗೆ ಅವರು ಚೂಸ್ ಮಾಡಿದ್ರು ವಿಲನ್ ಆಗಿ ಆಕ್ಟ್ ಮಾಡ್ಬೇಕು ಅಂತ? ಏನಂದ್ರೆ ಈಗ ಉಗ್ರಮ್ಮು ಒಂದು ಫೇಮ್ ತಂದ್ಕೊಡ್ತೀನಿ ಮೇಡಮ್. ಉಗ್ರಮ್ಮಲ್ಲಿ ನಾನೇನು ಒಂದು ನೆಗೆಟಿವ್ ಶೇಡಲ್ ಕ್ಯಾರೆಕ್ಟರ್ ಅಲ್ಲಿ ಇರ್ತೀನಿ, ಯಾವಾಗ್ಲೂ ಹಾಕ್ಕೊಡೋದು, ಇನ್ನೊಬ್ಬರಿಗೆ ಶಕುನಿ ಕ್ಯಾರೆಕ್ಟರ್ ಅಂತ ಏನ್ ಹೇಳ್ತಾರೆ ಆ ತರದ ಒಂದು ಪಾತ್ರ. ಸೊ ಅದನ್ನ ನೋಡಿದಾಗ ಬೇರೆ ನಿರ್ದೇಶಕರಿಗೂ ಆ ತರದ್ದೇ ಒಂದು ಕ್ಯಾರೆಕ್ಟರ್, ಇವ್ ಈ ತರ ಬೇರೆ ಮಾಡ್ಸೋಣ ಅನ್ನೋ ತರದ್ ಬರುತ್ತೆ. ಹಾಗಾಗಿ ಅವರು ಆ ತರ ಪಾತ್ರಗಳನ್ನ ಕೊಡ್ತಾ ಇರ್ಬೋದು. ಓಕೆ, ಥ್ಯಾಂಕ್ ಯು. ನಾನೀಗ ಸಾಯಿರಾಮ್ ಸರ್ ಮಾತಾಡ್ತೀನಿ. ಸರ್ ಫಸ್ಟ್ ನಿಮ್ಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳಬೇಕು, ಬಿಕಾಸ್ ನೀವು ರೈಟರ್, ಸ್ಟೋರಿ ರೈಟರ್, ಹಾಗೆ ಡೈಲಾಗ್ ರೈಟರ್ ಕೂಡ ಇದ್ದೀರಾ. ಒಳ್ಳೆ ಒಳ್ಳೆ ಸಿನಿಮಾಗಳಲ್ಲೂ ಕೂಡ ಕೆಲಸ ಮಾಡಿದೀರಾ, ಜೊತೆಗೆ ರಾಮ್ ಗೋಪಾಲ್ ಸರ್ ಜೊತೆಗೆ ನೀವು ಕೆಲಸವನ್ನ ಮಾಡಿದ್ದೀರಾ. ಈಗ ಸಿನಿಮಾ ಬರ್ತಾ ಇರೋದು ನಿಮ್ಮ ಸ್ವಂತ ನಿರ್ದೇಶನದಲ್ಲಿ, ಹೇಗೆ ಅನಿಸ್ತಾ ಇದೆ? ಥ್ಯಾಂಕ್ ಯು. ಮೊದಲನೇದಾಗಿ ಖುಷಿ ಆಗ್ತಾ ಇದೆ. ಧೈರ್ಯಂ ಸರ್ವತ್ರ ಸಾಧನಂ ಆ ಟೈಟ್ಲು ಸಿಕ್ಕಿದ್ ನೀವು ಹೇಳಿದ್ರೆ ಅದು ನಿಮ್ಮಿಂದಲೂ ಸಿಕ್ತು. ನೀವು ಇಲ್ಲಿ ಬಂದು ಕೂತಿದ್ದೀರಾ ಅಥವಾ ನಾನು ಇಲ್ಲಿ ಬಂದು ಕೂತಿದ್ದೀನಿ ಅಂದರೆ ಅದಕ್ಕೊಂದೇ ಕಾರಣ, ನೀವು ಧೈರ್ಯ. ಆ ಧೈರ್ಯದಿಂದ ನೀವು ಅಲ್ಲಿ ಕೂತಿದ್ದೀರಾ, ನಾನು ಇಲ್ಲಿ ಕೂತಿದ್ದೀನಿ, ಅದರಿಂದನೇ ನಿಮ್ಮ ಜರ್ನಿ ಒಳಗಡೆ, ನಿಮ್ಮ ಕೆರಿಯರ್ ಒಳಗಡೆ ಅಲ್ಲಿಂದ ಇಲ್ಲಿಗೆ ಬಂದಿರ್ತೀರ. ಸೊ ಆ ಧೈರ್ಯನೇ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಆ ಧೈರ್ಯ ಇದ್ದರೆ ಎಲ್ಲಿಗೆ ಬೇಕಾದ್ರೂ ಹೋಗಿ ಕೂರ್ಬೋದು. ಆ ಲೈನ್ ಇಟ್ಕೊಂಡೇ ಧೈರ್ಯಂ ಸರ್ವತ್ರ ಸಾಧಾರಣ ಅನ್ನೋದು ಆಗಿರೋಂಥದ್ದು. ಹಾಗೆ ಕೇಳಬೇಕಾದ್ರೆ ಗೆಳಿನ ಬಗ್ಗೆ ಕೇಳ್ತಾ ಇದ್ರಿ. ರಿಯಲ್ ಲೈಫಲ್ಲಿ ಅವರು ಆ್ಯಕ್ಚುಲಿ ಹೀರೋ. ರಿಯಲ್ ಲೈಫಲ್ಲಿ ತುಂಬ ಸರಿ ಬ್ಯಾಟ್ರಿಗಳು ಖಾಲಿ ಆದಾಗ ಚಾರ್ಜಿಂಗ್ ಎಲ್ಲ ಕೊಟ್ಟಿದ್ದಾರೆ ಅವರು, ಅದಕ್ಕೆ ಸ್ಕ್ರೀನ್ ಮೇಲೆ ಅವ್ರ ಚಾರ್ಜ್ನ ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು. ಹೀರೋ ಆದರೆ ಜಾಸ್ತಿ ಇರಲ್ಲ, ಅಂದರೆ ಫೈಟ್ಸ್ ಎಲ್ಲ ಇರುತ್ತೆ, ಹೀರೋ ಕೈಲಿ ಒದ್ದೆ ತಿನ್ಬೇಕಲ್ಲ ವಿಲನ್ನು. ಸೊ ಸ್ವಲ್ಪ ಒಡ್ಸೋಣ ಅಂತ ಹೇಳ್ಬಿಟ್ಟು ತುಂಬ ಅನುಭವಗಳಿದ್ದಾವೆ. ಅವರು ಒಂದೇ ಒಂದು ಫನಿ ಮೂಮೆಂಟ್ಸು, ಒಂದು ಸೀನ್ ಇದೆ, ಇವರು ಅಂದರೆ ಯಾರಿಗೆ ಹೊಡೆದ್ರು ಇವರು ಒಂದು ಜಾಗ ಹಿಡಿದ್ರೆ ಅಲ್ಲಿ ಉಡಿತಲೇ ಇರ್ತಾರೆ, ಅಪ್ ಟು ಡೆತ್ವರೆಗೂ ಉಡಿತಲೇ ಇರ್ತಾರೆ. ಇವ್ರಿಗೊಂದು ಸಂದರ್ಭ ಬರುತ್ತೆ, ಇಲ್ಲ ಅದು ಸಿನಿಮಾ ನೋಡಿ, ಅದು ತುಂಬಾ ಮಜಾ ಇದೆ. ಇಲ್ಲ ಜಸ್ಟ್ ಕ್ಲೂ ಆಗಿ ಅಂದ್ರೆ ಎಣ್ಣ ಸತ್ಮೇಲೆ ಎಣ್ಣನು ಮಾತಾಡುತ್ತೆ ಅಂತಾರಲ್ಲ, ಸತ್ಮೇಲೆ ಇವ್ರು ಮಾತಾಡ್ತಾರೆ, ನಾನು ಸತ್ತೋಗಿದ್ದೀನಿ, ನಾನು ಸತ್ತೋಗಿದ್ದೀನಿ, ನಾನು ಸತ್ತೋಗಿದ್ದೀನಿ ಅಂತ. ಪಾತ್ರ ದೊಳಗಡೆ ಇದ್ದು ಕೂಡ
ರಿಯಲ್ ಲೈಫ್ ಹೀರೋ ಆಗಿ ಮೆರೀತಾ ಇದ್ರಲ್ಲಿ, ಇಲ್ಲ ನಾನು ಬದುಕಿದೀನಿ ಬದುಕಿದೀನಿ ಬಿಟ್ಬಿಡ್ರಿ ನನ್ನ ಅಂತ. ಅಂದ್ರೆ ಅಷ್ಟು ರಿಯಲ್ ಏಟ್ಗಳು ಬೀಳ್ತಾಯಿತ್ತು ನಮ್ಮ ಹೀರೋ ಅಷ್ಟು ಇನ್ವಾಲ್ವ್ ಆಗಿದ್ರು. ಹಾಗಾಗಿ ನಾನು ಹೇಳ್ತಾ ಇದ್ದೆ ಸತ್ತೋಗಿ ಶಾರ್ಟ್ ಕಟ್ಟಿ ಹೇಳ್ತಾ ಇರಲಿಲ್ಲ ಇವರು, ಇನ್ನೂ ಬರ್ಲಿ ಬರ್ಲಿ ಅಂತ. ಸೊ ಅವಾಗ ನಾನು ಹೇಳ್ತಾ ಇದ್ದೆ ನಂಗೆ ನೋವು ತಡ್ಕೊಳಕಾಗಿದ್ದೀನಿ, ನಾನು ಸತ್ತೋಗಿ ಇನ್ನು ಕಟ್ಟಿ ಹೇಳ್ರಿ ಅಂತ. ಲಿಟ್ರಲಿ ಇಟ್ಸ್ ಡ್ಯಾಮ್ ಹಿಲೇರಿಯಸ್ ಕಾಮಿಡಿ ಅದು. ಓಕೆ, ಮಾನಿಟರ್ ಮುಂದೆ ಕೂತಿದ್ದೀನಿ, ಓಕೆ ಮೂಡಲ್ಲೆಲ್ಲ ಇದ್ದೀವಿ, ಓಕೆ ಎಲ್ಲ ಮುಗಿತಾ ಇದೆ ಶಾರ್ಟ್ ಅಂದ್ರೆ ಸೌಂಡ್ ಬರ್ತಾ ಇದೆ, ನಾನು ಸತ್ತಿದ್ದೀನಿ ನಾನು ಸತ್ತಿದ್ದೀನಿ. ಜಸ್ಟ್ ಇಮ್ಯಾಜಿನ್. ಸರ್, ಈಗ ಇಷ್ಟು ಖುಷಿಯ ಹಿಂದೆ ಅಂದ್ರೆ ಈ ಖುಷಿ ಇಟ್ಕೊಂಡು ನಾವು ಸಿನಿಮಾ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗಿ ಆಗುತ್ತಲ್ವಾ? ಅಂದ್ರೆ ಬಹಳ ಅದ್ರಲ್ಲಿ ಆಕ್ಟರ್ ನಿಮ್ ಜೊತೆಗೆ ಆರ್ಟಿಸ್ಟ್ ಎಲ್ಲ ಇರ್ತಾರೆ, ಒಂದು ಡೈಲಾಗ್ ಅಲ್ಲಿ ಹೇಳ್ಕೊಡ್ಬೇಕಾಗುತ್ತೆ, ಸ್ವಲ್ಪ ಟಫ್ ಅನ್ನಿಸ್ಲಿಲ್ವಾ? ಹೇಗೆ? ನನ್ನ ಕ್ರಾಫ್ಟಿಂಗ್ ಇತ್ತು ನನಗೆ. ಫಸ್ಟ್ ಆಫ್ ಆಲ್ ಐ ನೋ ವಾಟ್ ಐ ವಾಂಟ್ ಅಂತ ಹೇಳ್ಬಿಟ್ಟು ನನಗೆ ಏನು ಬೇಕು ಅನ್ನೋದು ತುಂಬ ಕ್ಲಾರಿಟಿ ಇತ್ತು ನನಗೆ. ಮತ್ತು ಪ್ರತಿಯೊಬ್ಬರು ಕೂಡ ಈ ನನ್ನ ಸಿನಿಮಾದಲ್ಲಿ ವರ್ಕ್ ಮಾಡಿರೋಲ್ಲ, ನನ್ನ 10 ಇಯರ್ ಜರ್ನಿ ಒಳಗಡೆ ಜೊತೆಗಿದ್ದವರಂತಾರೆ. ನಾನು ಹೀರೋ ಹೀರೋಯಿನ್ ಎಲ್ಲ ಎಲ್ಲ ಕ್ಯಾರೆಕ್ಟರ್ ಮಾಡಿರೋಂಥ ಫ್ರೆಂಡ್ಸು, ಪ್ರದೀಪ್ ಆಗ್ಬೋದು, ವರ್ಧನ್, ಯಶ್ ಶೆಟ್ಟಿ, ಪವನ್, ಬಾಲರಾಜ್ ವಾಡಿ, ರಿಚಿ ಆಗ್ಬೋದು, ಎಲ್ಲ ಚಂದ್ರು ನನ್ನ ತುಂಬ ಜನ ಇದ್ದಾರೆ. ಮೋರ್ ದೆನ್ 120 ಆರ್ಟಿಸ್ಟ್ ಕೂಡ ನನ್ನ ಫ್ಯಾಮಿಲಿಯಾಗಿದ್ದು ಅಂತಾರೇನೆ. ಟೆಕ್ನಿಷಿಯನ್ಸ್ ಕೂಡ ಸಿ ರವಿಕುಮಾರ್ ಸನಂತ, ಅವರು ಉಗ್ರಂ ಸಿನಿಮಾ ಸಿನಿಮಾಟೋಗ್ರಾಫರ್, ಅವರು ಪಂಜಾಬಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ಯಾಮ್ರಾಮನ್ ಇನ್ ಪಂಜಾಬ್ ಅವರು. ಅವ್ರ ಜೊತೆ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ. ಸೊ ನನಗೆ ಸಿನಿಮಾಗೆ ಅವ್ರ ಕ್ಯಾಮ್ರಾಮ್ಯಾನು. ಆಮೇಲೆ KGF ಸಿನಿಮಾ ಎಡಿಟ್ರು ಶ್ರೀಕಾಂತ್ ಸರ್ ಅಂತ, ಅವ್ರ ಜೊತೆ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ. ನನ್ನ ಸಿನಿಮಾಗೆ ಅವರೇ ಎಡಿಟ್ರು. ಸಿ ಟೆಕ್ನಿಷಿಯನ್ಸ್ ಎಲ್ಲ ಹೇಗಾಯಿತು ಅಂದರೆ ನಾನು ತುಂಬ ಕಂಫರ್ಟಬಲ್ ಅಂದರೆ ನನಗೆ ನಾನು ತುಂಬ ಅರ್ಥ ಮಾಡ್ಕೊಂಡಿದ್ದೆ. ಒಂದು 10 ಇಯರ್ಸಲ್ಲಿ ಅವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಸೊ ನನಗೆ ಏನು ಬೇಕು ಅನ್ನೋ ತುಂಬ ಕ್ಲಾರಿಟಿ ಇತ್ತು. ಮತ್ತು ನಮ್ಮದೆಲ್ಲ ಆ್ಯಡಲ್ ವರ್ಕ್ ಮಾಡ್ತಿದ್ದೆ ನಾನು ಚೆನ್ನೈಯಲ್ಲಿ, ಆ್ಯಡಮ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವ್ರದ್ದು ಸ್ಯಾಂಡ್ವಿಚ್ ಅಪ್ರೋಚ್ ಅಂತ ಕರೀತಾರೆ ಅವ್ರನ್ನ. ಈಗ ನೀವು ಆರ್ಟಿಸ್ಟ್ ಆದರೆ ನೀವು ಒಂದು ಕಟ್ಟೆ ಹೇಳಿದ ತಕ್ಷಣ ನೀವು ಚೆನ್ನಾಗಿ ಮಾಡಿಲ್ಲ ಅಂದಿದ ತಕ್ಷಣ ಏಯ್ ಚೆನ್ನಾಗಿ ಮಾಡಿಲ್ಲ ಅಂತ ನಾವು ಹೇಳಲ್ಲ. ಸಖತ್ತಾಗಿ ಮಾಡಿದ್ಯಾ, ಸೂಪರಾಗಿ ಮಾಡಿದ್ಯೆ, ಇಲ್ಲಿ ಚೂರು ಥರ ಬಿಟ್ರೆ ಸೂಪರಾಗಿರುತ್ತೆ ಅಂತ. ಅವಾಗ ಬೇಕಾದ್ರೆ 20 ಟೇಕ್ ಬೇಕಾದ್ರೂ ತಗೋದು. ಇವ್ರ ಹತ್ರ ಆಗಿದೆ 20-25 ಟೇಕ್ ಎಲ್ಲ ಆಗಿದೆ, ಬಟ್ ಗೊತ್ತಾಗಿರಲ್ಲ ನಾನು 25 ಟೇಕ್ ಮಾಡಿದ್ದೀನಿ ಅಂತ. ಆ ಥರ ಫಸ್ಟು ಬೆಣ್ಣೆ, ಆಮೇಲೆ ಇದು ಒಂದೊಂದೇ ಲೇಯರ್ ಆ್ಯಡ್ ಮಾಡ್ತಾ ಸ್ಮೂತ್ ಆಗಿ ತಗೊಂಡು ಚೆನ್ನಾಗಿ ಮಾಡಿಲ್ಲ ಅಂತ ಸೂಪರಾಗಿ ಮಾಡ್ತಾ ಇದ್ರಿ. ಇಲ್ಲಿ ನಾನು ಈಗಷ್ಟೇ ಹೇಳಿದೆ, ಈ ಒಂದು ಸಿನಿಮಾ ಟೈಟಲ್ ಕೊಡ್ಬೇಕಾದ್ರೆ ಇದು ಫೈನಲ್ ಆಗೋದು ಸಿನಿಮಾ ಟೀಮ್ ಇಂದ ಫೈನಲ್ ಆಗುತ್ತೆ, ಬಟ್ ಇದು ಪ್ರೇಕ್ಷಕರ ಕಡೆಯಿಂದ ಬಂದೈತಲ್ಲ, ಈ ಕಾನ್ಸೆಪ್ಟ್ ಯಾಕೆ ಬಂತು? ಅಲ್ಲ ಈ ಕಾನ್ಸೆಪ್ಟ್ ಆಕ್ಚುಲಿ ನಮ್ಮ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ನಾನು. ನನಗೆ ಈ ಒಂದು ಕಾನ್ಸೆಪ್ಚುಯಲ್ ಮೆಟಾಫರಿಕಲಿ ಒಂದಷ್ಟು ಟೈಟ್ಲ್ ಇಡಬೇಕು ಅಂತ ತುಂಬ ಆಸೆ ಇತ್ತು. ಇದರಲ್ಲಿ ಈ ಸಿನಿಮಾದಲ್ಲೂ ನಾನು ಮೆಟಾಫರಿಕಲಿ ತುಂಬ ಲೇಯರ್ಸಲ್ಲಿ ಬೇರೆ ಕಥೆಗಳನ್ನೆಲ್ಲ ಹೇಳಕ್ಕೆ ಹೊರಟಿದ್ದೀನಿ ನಾನು. ಒಂದು ಲೇಯರ್ ನೋಡಿದರೆ ಇದು ಒಂದು 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 ಕತೆ ಕಾಣುತ್ತೆ, ಇನ್ನೊಂದು ಲೇಯರ್ ನೋಡಿದರೆ ಇನ್ನೊಂದು ಕತೆ ಕಾಣುತ್ತೆ ನಿಮಗೆ. ಆ ನಿಟ್ಟಲ್ಲಿದ್ದಾಗ ನಮ್ಮ ಪ್ರೊಡ್ಯೂಸರ್ ಹೇಳ್ತಾರೆ, ಇಲ್ಲ ಇದು ಈ ಟೈಪ್ ಆಫ್ ಒಂದು ಟೈಟ್ಲ್ ಇಡೋಣ, ಈ ಥರದ್ದು ಇಡೋಣ, ಸರಿ ಇದಕ್ಕೆ ಆಡಿಯನ್ಸ್ ಕಡೆಯಿಂದ ಏನು ಹೇಳ್ತಾರೆ ಫುಲ್ ಫಾರ್ಮ್ ತೊಗೊಳ್ಳೋಣ, DSS ಅಂತ ಇಟ್ಕೊಳ್ಳೋಣ, ಆಡಿಯನ್ಸ್ ಕಡೆಯಿಂದ ಒಂದು ಪೋಲಿಂಗ್ ಮಾಡೋಣ, ಯಾರೆಲ್ಲ ಈ ಆನ್ಸರ್ಸ್ ಕಳಿಸ್ತಾರೆ ನೋಡೋಣ ಅಂತ. 62,000 ಮೆಸೇಜಸ್ ಬಂದಿರುತ್ತೆ. 62,000 ಮೆಸೇಜಲ್ಲಿ ಒಂದು ಮೋರ್ ದೆನ್ ಒಂದು 75 ಪೀಪಲ್ಸ್ ಅಷ್ಟೇ ಸರಿ ಉತ್ತರ ಕೊಟ್ಟಿರ್ತಾರೆ. ಅದರಲ್ಲಿ ಮತ್ತೆ ಚೀಟಿ ಹಾಕಿತ್ತದಾಗ ಒಬ್ಬರು ಸರಿ ಉತ್ತರ ಕೊಟ್ಟಿರ್ತಾರೆ. DSS ಫುಲ್ ಫಾರ್ಮ್ ಅಂದರೆ ಟೈಟ್ಲು ಫಸ್ಟೇ ನಾವು ಫಿಕ್ಸ್ ಮಾಡಿದ್ವಿ, ಧೈರ್ಯಂ ಸರ್ವತ್ರ ಸಾಧನಮನ್ನು ನಾವು ಫಿಕ್ಸ್ ಮಾಡಿದ್ವಿ, DSS ಅಂತ ಟಾಸ್ಕ್ ಕೊಟ್ವಿ ಅದನ್ನು ಫುಲ್ ಫಾರ್ಮ್ ಎಕ್ಸ್ಪ್ಯಾಂಡ್ ಮಾಡಿ ಅಂತ. ಅವಾಗ ಕರೆಕ್ಟಾಗಿ ಹೇಳಿದಂಥವ್ರು ಒಂದು 75 ಜನ 75 ಜನ ಒಬ್ಬರು ಸೆಲೆಕ್ಟ್ ಆಗಿದ್ದರು. ಚಿತ್ರದುರ್ಗದಲ್ಲಿ ಅವರು ಐ ಥಿಂಕ್ ಅವರು ಲೆಕ್ಚರರ್ ಅನ್ಸುತ್ತೆ, ಅವ್ರು ನಮ್ಮ ಸಿನಿಮಾದಲ್ಲೂ ಮಾಡಿದ್ರು ರಜನಿ ಅಂತ ಹೇಳ್ಬಿಟ್ಟು, ಅವರು ನಿಜವಾಗ ಒಳ್ಳೆ ಅವ್ರ ಲಕ್ಕಿ ವಿನ್ನರ್ ಆಗಿದ್ದಾರೆ. ಒಳ್ಳೆ ಕಾನ್ಸೆಪ್ಟ್ ಅನ್ನ ತಗೊಂಡ್ ಬಂದು ಈಗ ತೆರೆ ಮೇಲೆ ಬರಕ್ಕೂ ಕೂಡ ರೆಡಿ ಆಗಿದೆ. ಸರ್, ಇನ್ನೊಂದು ಕೇಳ್ಬೇಕಂದ್ರೆ ಈ ಸಿನಿಮಾ ಒಂದು ನೈಜ ಕಥೆ ಆಗಿರುತ್ತಾ ಕಾಲ್ಪನಿಕ ಕಥೆ ಆಗಿರುತ್ತಾ, ಯಾವ ತರ? ನೈಜತೆ ಒಳಗಡೆ ಹೋಗಿ ಕಾಲ್ಪನಿಕತೆನ ಕಾಣ್ತೀರಾ, ನಿಮ್ಮ ಸುತ್ತಾನೇ ನಡೀತಾ ಇದೆ ಅನ್ನೋ ಒಂದು ಫೀಲ್ ಆಗುತ್ತೆ. ಆಕ್ಚುಲಿ ಒಂದು ನಿಮ್ಮಲ್ಲೇ ನಿಮ್ಮ ಮನೇಲಿ ನಡೆದಿರುತ್ತೆ ಕತೆ, ನೀವು ಕಣ್ಣಾರೆ ಕಂಡಿರ್ತೀರ ಕತೆನ, ಆ ಥರದ ಒಂದು ಕತೆ ಅದು. ಪ್ರತಿಯೊಬ್ಬರಲ್ಲೂ ಅದು ಆ ಎಮೋಷನ್ಸ್ ಇದ್ದೇ ಇರುತ್ತೆ. ಸೊ ನೀವು ಅದೇ ನೈಜತೆ ಒಳಗಡೆ ಕಾಲ್ಪನಿಕ ಕತೆ ಅನ್ಬೋದು. ಪ್ರದೀಪ್ ಸರ್, ಈಗ ನಿಮ್ಗೆ ಈಗ ನೀವು ರಿಯಲ್ ಆಗಿ ಲೈಫ್ ಅಲ್ಲಿ ಈಗ ಹೋಗ್ತಾ ಇರೋ ಲೈಫೇ ಒಂಥರ, ಸಿನಿಮಾ ಅಂತ ಬಂದಾಗ ವಿಲನ್ ಕ್ಯಾರೆಕ್ಟರ್ ಮಾಡ್ಬೇಕಾಗಿರುತ್ತೆ, ಸೊ ಎರಡರಲ್ಲಿ ನಿಮ್ಗೆ ಡಿಫ್ರೆನ್ಸ್ ಕಾಣಿಸಿರುತ್ತೆ, ಯಾವ ತರ ಒಂದು ಅನುಭವ ಇತ್ತು? ಸಿನಿಮಾ ಅಂತ ಹೋದಾಗ ಏನಂದ್ರೆ ನಾವು ಕಲಾವಿದ್ರ ಆಗಿರೋದ್ರಿಂದ ನಮ್ಗೆ ಈ ಪಾತ್ರ ಅಂದಾಗ ಆ ಪಾತ್ರಕ್ಕೆ ನಾವು ಅಲ್ಲಿ ಏನಂತೀವಿ ಅದ್ ತಕ್ಕಂತೆ ಆಕ್ಟ್ ಮಾಡ್ಲೇಬೇಕಾಗುತ್ತೆ. ರಿಯಲ್ ಲೈಫ್ ಅಂತ ಹೋದಾಗ ನಮ್ದೇ ಅಂತ ಒಂದು ಫ್ರೆಂಡ್ಶಿಪ್ ಜೀವನ ಎಲ್ಲ ಸಿಗ್ತೀವಿ, ಎಲ್ಲ ಇರ್ತೀವಿ, ಆರಾಮಾಗಿ ಜಾಲಿಯಾಗಿ ಹೋಗ್ತಾ ಇರ್ತೀವಿ. ಫಸ್ಟ್ ಸಿನಿಮಾ ಮಿಂಚಿನ ಓಟ ಅಂತ, ಅದು ಮಿಂಚಿನ ಓಟ ಹಳೇದಲ್ಲ, ಶಂಕರಣ್ಣ ಅವ್ರದ್ದಲ್ಲ, ವಿಜಯರಾಘವೇಂದ್ರ ಸರ್ ಮತ್ತೆ ಮುರಳಿ ಸರ್. ಶಂಕರಣ್ಣ ಅವ್ರ ಮಾಡಿದಾಗ ನೀವು ಇಟ್ಟಿರ್ಲಿಲ್ಲ, ಅದ್ ಬೇರೆ ವಿಷಯ. ಮಿಂಚಿನ ಓಟ ಅಂದ್ರೆ ಸರ್ ಶಾಕ್ ಆಗೋ ಮುಂಚೆ ನಾನು ಹೇಳ್ಬಿಡುತ್ತೆ, ಇದು ವಿಜಯರಾಘವೇಂದ್ರ ಸರ್ ಮುರಳಿ ಸರ್ ಆಕ್ಟ್ ಮಾಡಿದ್ರು.
ಸರಿಗ ಈ ಧೈರ್ಯ ಸರ್ವತ್ರ ಸಾಧನಂ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಡು ತೋರಿಸಿದ್ದಾರೆ, ಪ್ರಾಣಿಗಳು ತೋರಿಸಿದ್ದಾರೆ, ಆಮೇಲೆ ನೀವು ಅದರಲ್ಲಿ ವಿಲನ್ ಆಗಿ ಆಕ್ಟ್ ಮಾಡಿರೋದು, ಶೂಟಿಂಗ್ ಟೈಮ್ ಅಂತ ಅಂದಾಗ ಸ್ವಲ್ಪ ಕತ್ಲೆ ಇದ್ದೇ ಇರುತ್ತೆ, ಆ ಟೈಮಲ್ಲಿ ನಿಮಗೆ ಭಯ ಅನಿಸ್ಲಿಲ್ವಾ ನಮ್ಮ ಡೈರೆಕ್ಟರ್ ಈ ತರ ಹಿಂಗೆ ಡೈಲಾಗ್ ಕೊಟ್ಟಿದ್ದಾರೆ ಅಂತ? ಭಯ ಅಂತೂ ಅನ್ಸಿಲ್ಲ ಮೇಡಮ್, ಬಟ್ ಅನುಭವ ಜಾಸ್ತಿ ಕುಳೆ ಕೊಟ್ಟಿದ್ದಾರೆ ಅಂತ ಹೇಳಿ. ಆ ಜಾಗಗಳಿಗೆ ಗಾಡಿನೂ ಹೋಗಲ್ಲ, ಸೈಕಲ್ ಹೋಗಲ್ಲ ಅಂತಂತ ಜಾಗ ಕರ್ಕೊಂಡು ಹೋಗಿ ಆ ಮುಳ್ಳು ಆ ಕಲ್ಲು ಕಾಲುಗೆಲ್ಲ ಚುಚ್ಕೊಂಡು ಅಲ್ಲಿ ಇಲ್ಲಿ ಪರಚ್ಕೊಂಡು ಆತರ ತುಂಬಾ ಹಿಂಸೆ ಆಗಿದೆ. ಯಾಕೆ ಸರ್ ಇಲ್ಲಿ ಅಂದ್ರೆ ಇಲ್ಲ ಬಂದಿಡಿ ಅಲ್ಲಿ ಹಿಂಗೆ ಚೆನ್ನಾಗಿರುತ್ತೆ ಅಂತ ಈ ತರ. ಅಯ್ಯೋ ನಿಮ್ಗೆ ಬೇಗ ಮುಗಿಸ್ಬಿಡಿ ಸರ್, ಸಾಕಾಗ್ಬಿಟ್ಟಿದೆ ಅಂತ. ಅಲ್ಲ ನಾಟ್ ಓನ್ಲಿ ಆರ್ಟಿಸ್ಟ್ಗಳೆಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಬಂದು ಜುಡಾಸ್ ಆಂಟಿ, ನನ್ನ ಸಿನಿಮಾಗೆ ಜುಡಾಸ್ ಆಂಟಿ ಬಂದು ದೊಡ್ಡ ಸಿನಿಮಾಗಳು, ಗಣೇಶ್ ಸರ್ ಸಿನಿಮಾಗಳು, ಸಿಂಪಲ್ ಸೋನಿ ಅವ್ರ ಸಿನಿಮಾಗಳೆಲ್ಲ ಮಾಡಿದ್ದಾರೆ. ಕಂಪೋಸಿಂಗ್ ಶುರುವಾಗಬೇಕು ಸರ್, ಕಂಪೋಸಿಂಗ್ ಬನ್ನಿ ಕತೆ ಹೇಳ್ತೀನಿ ಲೈನ್ ಹೇಳ್ತೀನಿ ಅಂತ ಸೀದಾ ಕರ್ಕೊಂಡು ಬಂದೆ. ಇಲ್ಲ ಹಳ್ಳಿ ಹತ್ರ ಕರ್ಕೊಂಡು ಬಂದೆ, ಸರ್ ಕತೆ ಹೇಳ್ತೀನಿ ಲೈನ್ ಹೇಳ್ತೀನಿ ಅಂತ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ, ಹೇಳ್ತೀನಿ ಬನ್ನಿ. ಅಲ್ಲ ಏನಿದು ಎಲ್ಲಿ ಮೂಡು ಸಿಚುಯೇಷನ್ ಕ್ರಿಯೇಟ್ ಮಾಡ್ತೀನಿ ಅಂತ, ಇದೇ ಮೂಡು ಇದೇ ಊರು ನೋಡ್ರಿ, ಊರು ಈ ಬೀದಿ ಈ ಬೀದಿ ಇಲ್ಲಿ ನೋಡ್ರಿ ಈ ತರ ಈ ತರ ಅಂತ. ಅಲ್ಲಿ ಅವ್ರಿಗೆ ಕತೆ ಹೇಳಿದಾಗ ಅವ್ರು ಬಿಟ್ಟಿಲ್ಲ, ಸೈಕಲ್ ಒಳಗಡೆ ಎಲ್ಲ ಕೂರಿಸ್ಕೊಂಡು ಕಾರ್ ಹೋಗದೇ ಇರೋ ಜಾಗ ಅದು ಹಳ್ಳಿ ಒಳಗಡೆ, ಗಲ್ಲಿ ಗಲ್ಲಿ ಒಳಗಡೆ ಆ ಮ್ಯೂಸಿಕ್ ಡೈರೆಕ್ಟರ್ ಕರ್ಕೊಂಡು ಹೋಗಿ ಕತೆ ಹೇಳಿ ನೋಡಿ ಇಲ್ಲಿ ಅಂತ ಹೇಳಿದ. ಅವಾಗ ಹುಟ್ಟಿದ್ದೇನೆ ಎಂಡವೇ ನಮ್ಮನೆ ದೇವರು, ಹೊಸಿ ಕಂಡ ಇದ್ರೆ ನಾಲ್ಗೆ ರುಚಿ ಜೋರು ಅಂತ ಸಾಹಿತ್ಯ ಎಲ್ಲ ಹೃದಯ ಶಿವರು ಬರ್ದಿದ್ದು ಹಳ್ಳಿ ಒಳಗಡೆ. ಹೌದೌದೌದು, ಆ ಸಾಂಗ್ ಈಗ ವೈರಲ್ ಆಗ್ತಾ ಇದೆ ಎಲ್ಲಾ ಕಡೆಯಿಂದ, ತುಂಬಾ ಚೆನ್ನಾಗಿ. ನೋಡಿ ಅದ ಫ್ರೆಂಡ್ಗಳು ಹೇಳ್ತಾರೆ, ಎಂಡವೇ ನಮ್ಮನೆ ದೇವರು ಹೊಸಿ ಕಂಡ ಇದ್ರೆ ನಾಲ್ಗೆ ರುಚಿ ಜೋರು ಅಂತಾರೆ. ತುಂಬಾ ರೀಲ್ಸ್ ಮಾಡ್ತಾ ಇದಾರೆ, ಮತ್ತೆ ಅದನ್ನ ಸಾಲು ಮರ ತಿಮ್ಮಕ್ಕವ್ರು ತುಂಬಾ ಮೆಚ್ಕೊಳ್ರು. ಅದ್ರೊಳಗಡೆ ಪರಿಸರದ ಬಗ್ಗೆ ಒಂದು ಅಷ್ಟು ಸಾಲುಗಳು ಬರುತ್ತೆ, ಪರಿಸರ ಉಳಿಸೋ ತಮ್ಮ ಅಂತ ಅಂದ್ರೆ ಗಿಡ ಮರ ಬೆಳೆಸೋ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಕೋಟ್ ಮಾಡಿದ್ದೆ, ಅದು ನೇಚರ್ ಬಗ್ಗೆ ಕಾಳಜಿ ಮಾಡೋ ತರದ್ದು. ಸೊ ಪ್ರತಿಯೊಂದು ಸಾಂಗ್ ಅಷ್ಟೇ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಇವ್ರಿಗೆ ಕುಳೆ ಕೊಡೋದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ಕೊಟ್ಟಿದ್ದೀವಿ. ಅಂದ್ರೆ ಇವರು ಮೋರ್ ದೆನ್ ಒಂದು 40-45 ಡೇಸ್ ಶೂಟಿಂಗ್ ಅಲ್ಲಿ ಮುಗಿಸಿರು, ಅವರಿಗೆ ಕಂಟಿನ್ಯೂಸ್ ಒಂದು 6 ಮಂತ್ಸ್ ಅವ್ರಿಗೆ ಆ ಕ್ವಾಟ್ಲೆ ಶುರು ಆಗಿತ್ತು. ಅದೇ ಹೇಳಿದ್ ನಿಮ್ಮೊಂಥರ ಸ್ಫೂರ್ತಿ, ನೀವು ಅದೇ ಹೇಳಿದ್ನಲ್ಲ ನೀವು. ಹಾ ಇಲ್ಲ ಪ್ರತಿಯೊಬ್ಬರು, ನಾನು ಅದೇ ಹೇಳಿದ್ದು ಆಡಿಯನ್ಸ್ ಇಂದ ಯಾಕೆ ತಗೊಂಡ್ವಿ, ಧೈರ್ಯ ಇಲ್ಲದೆ ಇರೋಂತ ಒಂದು ಜೀವಿ ಇಲ್ಲ. ಆ ಧೈರ್ಯ ಇದ್ರೆ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ಇವತ್ತು ನಿಮ್ಗೆ ಈ ಧೈರ್ಯ ಇರ್ಲಿಲ್ಲ ಅಂದ್ರೆ ಈ ಚೇರ್ ಹತ್ರ ನೀವು ಬರ್ತಲೇ ಇರಲಿಲ್ಲ, ಲಿಟ್ರಲಿ ನಾನು ಇಲ್ಲಿ ಕೂರ್ತಾ ಇರಲಿಲ್ಲ. ನೀವು ಧೈರ್ಯ ಒಂದು ಇಟ್ಕೊಳ್ಳಿ, ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಪ್ರತಿಯೊಬ್ಬರು ಮನುಷ್ಯನಲ್ಲೂ ಒನ್ ಫೈನ್ ಟೈಮು ಎಲ್ಲ ಕುಗ್ಗೋಗ್ಬಿಡ್ತಾನೆ. ಆ ಕುಗ್ಗೋದಾಗ ಅವ್ನ ಜೊತೆ ನಿಲ್ಬೇಕಾದ ಒಂದೇ ಒಂದು ವಸ್ತು, ಅದು ಧೈರ್ಯ. ಅದು ಬಂದು ನಿಂತ್ಕೊಂಡ್ರೆ ನಾನು ರಾಮ್ ಗೋಪಾಲ್ ವರ್ಮಾ ಸರ್ ಜೊತೆ ಅವ್ರದ್ದು ಮರ್ಡರ್ ಸಿನಿಮಾ ಭೈರವ ಗೀತ ಅವ್ರ ಜೊತೆ ಡಿಸ್ಕಷನ್ ಎಲ್ಲ ಕೂತಿದ್ದೀನಿ. ಮತ್ತೆ ಅವರು ಅಸಿಸ್ಟೆಂಟ್ ತೇಜ ಸರ್ ಅಂತ, ಜೆ ಎಂ ಮೂವಿ ದೊಡ್ಡ ಹಿಟ್ ಆಕ್ಚುಲಿ, ಜೆ ಎಂ ತೇಜ್ ಅವರು, ಹೋರಾ ಓರಿ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದೆ. ರಮಣಾರೆಡ್ಡಿ ಅಂತ ಹೇಳ್ಬಿಟ್ಟು ಅಂದ್ರೆ ಅವ್ರ ಕಡೆಯಿಂದ ಇನ್ಪುಟ್ಸ್ಗಳು ತುಂಬಾ ಫ್ರೀಡಮ್ ಜಾಸ್ತಿ ಕೊಡ್ತಾರೆ. ಅಂದ್ರೆ ಸಿ ಅಂತ ದೊಡ್ಡ ಡೈರೆಕ್ಟರ್ಸ್ ಏನಂದ್ರೆ ನಿಮ್ ಮೇಲೆ ನಂಬಿಕೆ ಬಂತು ಅಂದ್ರೆ ನಿಮ್ ಮೇಲೆ ಕಂಪ್ಲೀಟ್ ಆಗಿ ಬಿಟ್ಬಿಡ್ತಾರೆ, ಅವ್ನು ಮಾಡ್ತಾರೆ ಅವ್ರು ಮಾಡ್ತಾರೆ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಬಿಡ್ತಾರೆ. ಅಲ್ಲಿ ನಮಗೆ ಕೆಲಸ ಕಲಿಯಕ್ಕೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಯ್ತು. ತಮಿಳಲ್ಲಿ ಭಾಷಾ ಸರ್ ಆಗ್ಬೋದು, ವೆಂಕಟ್ ಪ್ರಭು ಸರ್ ಆಗ್ಬೋದು, ಅವ್ರ ಜೊತೆ ಮಾಡಿದ್ದು ದೊಡ್ಡ ಅನುಭವ. ಜಿ ಎ ಆನಂದ್ ಅಂತ ದೊಡ್ಡ ಡೈರೆಕ್ಟರ್, ಅವ್ರ ಹತ್ರ ಕೆಲಸ ಮಾಡಿದ್ದು ದೊಡ್ಡ ಅನುಭವ ಆಯ್ತು. ಅಂದ್ರೆ ಸಿನಿಮಾದ ಆಕ್ಚುಯಲ್ ಪ್ಯಾಷನೇಟ್ ಪೀಪಲ್ಸ್ ಹೇಗಿರ್ತಾರೆ ಅಥವಾ ಅವ್ರದ್ದು ವರ್ಕಿಂಗ್ ಸ್ಟೈಲು ಕ್ರಾಫ್ಟ್ಮನ್ಶಿಪ್ಸ್ ಯಾವ ಥರ ಇರುತ್ತೆ ಅಂತ ತುಂಬ ಹತ್ರದಿಂದ ನೋಡ್ದಂಗಾಯ್ತು. ಇನ್ನು ಫಸ್ಟ್ ಡೈರೆಕ್ಷನ್ ಅಂತ ಕೇಳಿದ್ರಿ, ನಾನು ಸಿನಿಮಾಗೆ ಬರೋಕ್ಕೂ ಮುಂಚೆನೂ ನಾನು ಡೈರೆಕ್ಷನ್ ಮಾಡಿಬಿಟ್ಟಿದ್ದೆ ಮೊಬೈಲಲ್ಲಿ. ನಾನು ಫಸ್ಟ್ ಸಿನಿಮಾ ಕಿಲಾಡಿ ಕಿಟ್ಟಿ ಅಂತ ಕ್ಲಾಪ್ ಮಾಡ್ತಾ ಇದ್ದೆ, ಶ್ರೀನಗರ ಕಿಟ್ಟಿ ಮತ್ತು ಹರಿಪ್ರಿಯ ಅವರು, ಆರ್ ಅನಂತರಾಜ ಸರ್ ಅಂತ ನನ್ನ ಗುರುಗಳು, ನನಗೆ ತುಂಬ ಇಷ್ಟಪಡೋಂಥ ಗುರುಗಳು. ಅವರು ಬಂದು ಬಡಿಯೋರು, ಅಂದರೆ ತಲೆಗೆ ಹೊಡಿಯೋರು ನನಗೆ. ಅಂದ್ರೆ ಆಲ್ರೆಡಿ ಎಲ್ಲ ಕಲ್ತ್ಬಿಟ್ಟು ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀನಿ, ಇನ್ನೂ ಕಲಿಬೇಕು ನೀನು ಅಂತ. ಅಂದ್ರೆ ಎಲ್ಲ ಅಕಾಡೆಮಿಕಲಿ ಬುಕ್ಗಳಲ್ಲಿ ಓದ್ಕೊಂಡು ಎಲ್ಲ ಕಡೆ ನೋಡ್ಕೊಂಡು ಎಡಿಟಿಂಗ್ ರಿಪೋರ್ಟಿಂದ ಬರೆಯೋದು, ಕ್ಲಾಪಿಂದ ಬರೆಯೋದು, ಎಲ್ಲ ಪ್ರತಿಯೊಂದು ಮಾಡ್ತಾ ಇರೀನಿ ನಾನು, ಎಲ್ಲ ನನಗೆ ಗೊತ್ತು ನನಗೆ ಗೊತ್ತು ಅಂತ. ಸೊ ಆಮೇಲೆಲ್ಲ ಗೊತ್ತಾಯ್ತು, ಆಮೇಲೆ ಒಂದೊಂದೇ ಕಲ್ತ್ಕೊಂಡು. ಸೊ ಡೈರೆಕ್ಷನ್ ಅನ್ನೋದು ಒಂದು ಉಚ್ಚತರ, ನಾನು ಹೇಳ್ದಲ್ಲ ಸಿನಿಮಾಗೆ ಬರಕ್ಕೆ ಮುಂಚೆನೆ ಮೊಬೈಲಲ್ಲಿ ಡೈರೆಕ್ಷನ್ ಮಾಡಿಬಿಟ್ಟಿದ್ದೆ. ಇದೇ ತುಮಕೂರಲ್ಲಿ ಒಂದು ಎಡಿಟ್ ಮಾಡಿಸಿದ್ದೆ ಅದನ್ನು, ಅದು ಮದುವೆ ಮನೆ ಆಲ್ಬಮ್ ಎಡಿಟ್ ಮಾಡ್ತಾರಲ್ಲ ಅವ್ರ ಹತ್ರ ಕೂತ್ಕೊಂಡು, ಎಂ ಜಿ ರೋಡ್ ಐ ತಿಂಕ್ ನನಗೆ ಮರ್ತುಬಿಟ್ಟಿದ್ದೀನಿ ಆ ಸ್ಟುಡಿಯೋ ನೇಮು, ಅವ್ರ ಹತ್ರ ಕೂತ್ಕೊಂಡು ಭಾವನೆಗಳು ಬಳಲಿದಾಗ ಅಂತ ಅದ್ರ ಹೆಸರು. ಈಗ ಅವಾಗಲೇ ಏನೇನೋ ಇಟ್ಬಿಟ್ಟು ಶಿವರಾಮ್ ಕಾರತ್ರ ತುಂಬ ಓದ್ತಾ ಇದ್ದೆ ಅವಾಗ, ಪೂರ್ಣಾನಂದ ಚಂದ್ರ ತೇಜಸ್ವಿ ಅವ್ರದ್ದೆಲ್ಲ ತುಂಬ ಓದಿವಿನ ಅವಾಗ. ಇಲ್ಲ ಈ ಥರದ್ದು ಏನೋ ಒಂದು ಮಾಡಬೇಕು ಅಂತ ಅವಾಗಲೇ ಮೊಬೈಲಲ್ಲಿ ಶೂಟ್ ಮಾಡಿದ್ದೆ, ಅದು ಎಲ್ಲಿದೆಯೋ ಗೊತ್ತಿಲ್ಲ, ಚೆನ್ನಾಗಾಗಿತ್ತು. ಸೊ ಹಂಗಾಗಿ ಡೈರೆಕ್ಷನ್ ಅನ್ನೋದು ಬಂದ್ಬಿಟ್ಟಿದೆ, ಅದು ಗೊತ್ತಿಲ್ಲ ನಮ್ಮ ಯಾವುದೋ ಜೀನ್ಸಲ್ಲಿ ತಾತನೋ ಮುತ್ತಾತನೋ ಕಮ್ಯಾಂಡಿಂಗ್ ಅಲ್ಲಿ ಬಂದು 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 ಬಂದು. ಸೊ ಡೈರೆಕ್ಷನ್ ನನಗೆ ಈ ತರ ಆಯ್ತು. ಪ್ರದೀಪ್ ಸರ್ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ನಮ್ಮ ವೀಕ್ಷಕರು ವಿಲನ್ಗೆ ಮಾತಾಡ್ತಾ ಇಲ್ಲ ಅಂತ ಅನ್ಬಾರ್ದು, ಹಾಗಾಗಿ ಫಸ್ಟ್ ನಿಮ್ಮನ್ನ ಈಗ ಮಾತಾಡ್ಸೋಣ. ಈಗ ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಬಹಳ ನಾವು ಖಡಕ್ ಆಗಿ ಹೇಳ್ಬೇಕಾಗುತ್ತೆ, ಯಾವುದೇ ಒಂದು ಡೈಲಾಗ್ ಕೊಟ್ಟರು ಕೂಡ ಒಂದ್ ಡೈಲಾಗ್ ಹೇಳ್ಬೋದಾ ಯಾವ್ದಾದ್ರು?
ಆಮೇಲೆ ಡೈರೆಕ್ಟರ್ ಸರ್ ಮುಖ ನೋಡ್ಬೇಡಿ. ಇದ್ರ ಈ ಸಿನಿಮಾದ ಬೇಡ, ಉಗ್ರಂದ ಹೇಳ್ತೀನಿ ಬೇಕಾದ್ರೆ. ಅಲ್ಲ, ಯಾಕೆ ಈ ಸಿನಿಮಾದ ಬೇಡ ಅಂದ್ರೆ, ಪ್ರತಿಯೊಂದು ಡೈಲಾಗ್ ಇಂದ ಬಾಕ್ಸ್ ಇದೆ. ಒಂದು ಡೈಲಾಗ್ ಹೇಳಿದ್ರು ಕೂಡ ಕತೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ ಫೈನ್. ಜನರಲ್ ಆಗಿ ಜನರಲ್ ಅಂದ್ರೆ ಉಗ್ರಂದ ಹೇಳ್ತೀನಿ. ಅಲ್ಲ ಸಾರಿ, ಬೇಕಾದ್ರೆ ನಮ್ಮ ಹೀರೋಯಿನ್ ಹೀರೋನ್ ಕೇಳ್ಬೋದು ನೀವು, ಆದ್ರೆ ಅವ್ರ ಅವ್ರೆಲ್ಲ ಡೈಲಾಗ್ ಅಲ್ಲಿ ಯಾವ್ದು ಕತೆ ಓಪನ್ ಆಗಲ್ಲ, ಅವ್ರನ್ನ ಕೇಳ್ಬೋದು. ಉಗ್ರಂದ ಹೇಳಿದಕ್ಕೆ, ನಮ್ ಬಾಲಣ್ಣಗೆ ಎದುರಿಸ್ತಾನ ಅವನು ಮಲ್ಲಪ್ಪನ ಒಬ್ಬನೇ ಅಲ್ಲ, ಅವನ್ ಇಡೀ ಕುಟುಂಬನೇ ಹಾಕ್ಬೇಕು. ಇದೇ ನಿನ್ಗೆ ಒಳ್ಳೆ ಅವಕಾಶ. ನೀನ್ ಮಲ್ಲಪ್ಪನ ಮತ್ತೆ ಅವನ ಕುಟುಂಬದವ್ರನ್ನ ಸಾಯಿಸಿದ್ರೆ ಮುಗುವರಲ್ಲಿ ನಿನ್ಗೆ ಒಳ್ಳೆ ಹೆಸರು ಬರುತ್ತೆ. ಆ ಕಾಸ್ತಿಯನಿಗಿಂತ ಒಳ್ಳೆ ಹೆಸರು ಬರುತ್ತೆ. ನಾನು ಏನ್ ಗೊತ್ತಾ, ಒಬ್ಬ ಕಲಾವಿದ, ಕಲ್ಲಿದ್ದಂಗೆ, ಇವರು ನಿರ್ದೇಶಕರು ಶಿಲ್ಪಿ ಇದ್ದಂಗೆ, ಅವ್ರು ಹೆಂಗ್ ಕೆತ್ತಾರೆ ಕಲೆ ತಗೊಳ್ತೀನಿ ಅಷ್ಟೇ. ಮೇಡಮ್, ಒಟ್ನಲ್ಲಿ ವಿಲನ್ ಕ್ಯಾರೆಕ್ಟರ್ ನಿಮ್ಗೆ ಸೂಟ್ ಆಗಿದೆ, ಖುಷಿ ಕೊಡ್ತಾ ಇದೆ ಸರ್ ಹೇಳ್ಬೇಕು ಈ ಕ್ವಶನ್ಗೆ? ಖಂಡಿತವಾಗಿಯೂ ಸಿನಿಮಾದಲ್ಲಿ ಬಂದು ಶೃಂಗ ಅಂತ, ನಿಮ್ಗೆ ಇನ್ನೇನು ರೀಸೆಂಟ್ ಆಗಿ ಹಬ್ಬದ ದಿನ ಒಂದು ಕ್ಯಾರೆಕ್ಟರ್ ಇಂಟ್ರೋ ಅಂತ ರಿಲೀಸ್ ಆಗ್ತಾ ಇದೆ, ಅದರ ಪಾತ್ರಗಳ ಹೆಸರೆಲ್ಲ ತೋರಿಸ್ತಾ ಇದ್ದೀನಿ ಸಿನಿಮಾದಲ್ಲಿ. ಶೃಂಗ ಅಂತ ಒಂದು ತುಂಬ ವಿಭಿನ್ನವಾದ ಪಾತ್ರ. ಶೃಂಗ ನಾಟ್ ಓನ್ಲಿ ಅದು ವಿಲನ್ ಪಾತ್ರವಾಗಿರಲ್ಲ, ಅದು ಒಂದು ಹಿಸ್ಟಾರಿಕಲ್ ನೇಮ್ ಕೂಡ ಆಗಿರುತ್ತೆ. ಆ ಹೆಸರಿಂದ ಕಡೆ ತುಂಬ ಕೋಟ್ಗಳಿರುತ್ತೆ. ಆ ಕ್ಯಾರೆಕ್ಟರ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಅವ್ರದೇ ಆದಂಥ ಒಂದು ಬಾಡಿ ಲ್ಯಾಂಗ್ವೇಜಸ್ ಆಗ್ಬೋದು, ಮಾತಾಡೋ ಸ್ಟೈಲ್ಸ್ ಆಗ್ಬೋದು, ಇಂಟೋನೇಷನಿಂದ ತುಂಬ ವರ್ಕ್ ಮಾಡಿದ್ದಾರೆ. ವರ್ಕ್ಶಾಪಲ್ಲೆಲ್ಲ ಅಟೆಂಡ್ ಆಗಿದ್ದಾರೆ ನಮಗೆ ಬಿಫೋರಿಂದ ನಾನು. ಸೊ ಹಾಗಾಗಿ ಆ ಪಾತ್ರ ತುಂಬ ಸಕ್ಸಸ್ಫುಲ್ಲಿ ನಾನು ಕ್ಯಾರಿ ಎಕ್ಸಿಕ್ಯೂಟ್ ಮಾಡೋಕ್ಕಾಯಿತು. ಅದು ನೀಟಾಗಿ ಅವ್ರು ಕೊಟ್ಟು ಸಪೋರ್ಟಿಂದ ತುಂಬ ಚೆನ್ನಾಗಾಗಿದೆ, ಬ್ಲೆಂಡ್ ಆಗಿದೆ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಒಳಗಡೆ ಆ ಪಾತ್ರ ಅನ್ನೋದು. ಸರಿಗಾ ಈ ಸಿನಿಮಾದಲ್ಲಿ ಹೀರೋ ಮತ್ತೆ ಹೀರೋಯಿನ್ ಅಭಿನಯ ನಿಮಗೆ ಹೇಗೆ ಅನಿಸ್ತು? ಅಲ್ವ, ಅಲ್ಟಿಮೇಟ್ಲಿ ಆ ಸಿನಿಮಾಗ ಫೇಸ್ ಆಫ್ ಇಟ್ ಅವರೇನೆ, ಹೀರೋ ಮತ್ತೆ ಹೀರೋಯಿನ್. ಜಾಸ್ತಿ ಯಾರು ಟೇಕ್ ತಗೊಂತಾ ಇದ್ರು ಇದ್ರಲ್ಲಿ? ನಾನು ಒಂಚೂರು ಆ ಕಡೆ ತಿರುಗಿ ನೋಡಿ. ಅಲ್ಲ, ಆ ನಿಟ್ಟಲ್ಲಿ ದೌಡ್ಬೇಕು ಅಂದ್ರೆ ನಮ್ಮ ಹೀರೋ ಅಂದ್ರೆ ಹೀರೋಯಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು, ಹಾಗಾಗಿ ಜಾಸ್ತಿ ಟೇಕ್ಸ್ ಆಗಿದೆ. ನಾನು ಯಾರ ಹತ್ರ ಅಂದ್ರೆ ಹಂಗನ್ಬಿಟ್ಟು ಹೀರೋಯಿನ್ ಹತ್ರ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅವರು ಕೂಡ ಸರಿ ಸಮನಾಗಿ ಇಬ್ರು ಕೂಡ ಹಂಚ್ಗಾಡ, ಆದ್ರೂ ನಮ್ಮ ಹೀರೋ ಅನ್ನೋರು ಜಾಸ್ತಿ ಪ್ರೀತಿ ನಮ್ಮ ಮೇಲೆ, ಜಾಸ್ತಿ ಮಾತಾಡ್ಲಿ ನಮ್ಮ ಜೊತೆ ಅಂತ ಹೇಳಿ ತಗೊಳ್ಳೋರು ಹೀರೋ ಒಬ್ರು ತಗೊಂಡಿದ್ದಾರೆ. ಬಟ್ ಅಷ್ಟೇ ಅದ್ಭುತ ಪರ್ಫಾರ್ಮ್ ಮಾಡಿದ್ದಾರೆ. ಒಂದು ನಾನು ಬ್ಲೆಸ್ಡ್ ಅಂತ ಹೇಳ್ಬೋದು, ದಟ್ ಕೈಂಡ್ ಆಫ್ ಹೀರೋ ಹ್ಯಾವ್ ಅಂತ ಹೇಳ್ಬಿಟ್ಟು. ಶೂಟಿಂಗ್ ಸ್ಪಾಟ್ ಅಲ್ಲಿ ಒಂದು ನೋ ಕ್ವಶನ್ಸ್. ನಾನು ನೀವು ಲಿಟ್ರಲಿ ಫುಟೇಜ್ ನೋಡಿದ್ಮೇಲೆ ನೀವು ನೋಡಿರ್ತೀರ, ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ, ಬೆಟ್ಟದ ಮೇಲಿಂದ ಒಂದು 40 feet ಇದೆ, ಆ ಬೆಟ್ಟದ ಮೇಲೆ ಉಳ್ಕೊಳ್ ಬರ್ಬೇಕು ನೆಲಕ್ಕೆ. ನೋ ಆರ್ಗ್ಯುಮೆಂಟ್, ನೋ ಟಾಕ್ಸ್, ಅಲ್ಲಿಂದ ಬೀಳ್ಬೇಕಪ್ಪ ನೀನು. ಹಾ ಸರಿ ಸರ್, ಓಕೆ ಡನ್, ಶಾರ್ಟ್ ಫಿನಿಶ್. ಫೈನಲ್ ಆಗಿ ನಿಮ್ಮ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸಿನಿಮಾದ ಬಗ್ಗೆ? ನೀವು ನಿಮ್ಮ ಅಪ್ಪ ಅಮ್ಮನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀರಾ, ನಿಮ್ಮ ಅಪ್ಪ ಅಮ್ಮಂಗೆ ಏನಾದ್ರೂ ಒಂದು ಗಿಫ್ಟ್ ಮಾಡ್ಬೇಕು ಅನ್ಸಿರೆ, ಗಿಫ್ಟ್ ಮಾಡೋಕ್ಕೂ ಮುಂಚೆ ಬಂದು ಧೈರ್ಯಂ ಸರ್ವತ್ರ ಸದಾ ನಮ್ಮ ಸಿನಿಮಾ ನೋಡಿ, ಆಮೇಲೆ ಏನ್ನ ಗಿಫ್ಟ್ ಮಾಡ್ಬೇಕು ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಆ ಗಿಫ್ಟ್ಗೋಸ್ಕರ ಆದ್ರೂ ನೀವು ಬಂದು ಧೈರ್ಯಂ ಸರ್ವತ್ರ ಸದಾ ನೋಡಿ. ಅದೇ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಚಿತ್ರ, ಸದ್ಯದಲ್ಲೇ ಥಿಯೇಟರ್ ಮೇಲೆ ಸ್ಕ್ರೀನಿಂಗ್ ಆಗುತ್ತೆ. ಸೊ ಎಲ್ಲರೂ ಬಂದು ಧೈರ್ಯಂ ಸರ್ವತ್ರ ಸಾಧನ ಚಿತ್ರನ ನೋಡಿ, ನಿಮಗೆ ಮೋಸ ಆಗಲ್ಲ. ಈ ಸಿನಿಮಾದಿಂದ ಒಂದಿಷ್ಟು ಮೆಸೇಜು, ಒಂದಿಷ್ಟು ಖುಷಿ, ಎಲ್ಲ ಎಲಿಮೆಂಟ್ಸ್ ಇರುವಂತ ಒಂದು ಚಿತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬಂದು ಧೈರ್ಯಂ ಸರ್ವತ್ರ ಸಾಧನ ಚಿತ್ರ ನೋಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ? ಸಿನಿಮಾ ಫೆಬ್ರವರಿಯಲ್ಲಿ, ಡ್ಯಾಮ್ ಶೋರ್ ಸಿನಿಮಾ ಫೆಬ್ರವರಿಯಲ್ಲಿ ರಿಲೀಸ್ ಆಗ್ತಾ ಇದೆ. ದ ಡೇಟ್ ಇಟ್ ಟು ಅಲೌನ್ಸ್, ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಸಿನಿಮಾ ನೋಡಿ ತುಂಬ ಖುಷಿ ಪಡ್ತೀರಾ. ನೋಟ್ ಮೈ ವರ್ಡ್ಸ್, ನೀವು ನಿಜವಾಗ್ಲೂ ಒಂದು ಹಳ್ಳಿ ಒಳಗಡೆ ಇದ್ರಿ, ಹಳ್ಳಿ ಒಳಗಡೆ ನಡೆದಿರೋ ಕತೆ ಒಳಗಡೆ ನಾನು ಒಂದು ಪಾತ್ರವಾಗಿ ಕೂತಿದ್ದೆ ಅಂತ ಎದ್ಬಿಟ್ಟು ಆಚೆ ಬರ್ತೀರ. ಅಷ್ಟು ಮಟ್ಟಿಗೆ ನಿಮ್ಗೆ ಇನ್ವಾಲ್ವ್ಮೆಂಟ್ ಇರುತ್ತೆ. ಫಾರ್ ದ ಫಸ್ಟ್ ಟೈಮ್ ನಾವು ಒಂದು ಡಾರ್ಕ್ ಆ್ಯಕ್ಷನ್ನ ಅಟೆಂಪ್ಟ್ ಮಾಡಿದ್ದೀವಿ. ಜಾನ್ರ ಬಂದು ಸ್ಕ್ರೀನ್ ಪ್ಲೇ ಜಾನ್ರ ಬಂದು ಡಾರ್ಕ್ ಆ್ಯಕ್ಷನ್ ಅಡ್ವೆಂಚರ್ಸ್ ಅಂತ, ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ ಎಲ್ಲ. ನಿಮಗೆ ಯಾವುದು ಕೂಡ ಡ್ರಾಮಾ ಅನ್ಸಲ್ಲ, ಆರ್ಟಿಫಿಷಿಯಲ್ ಅನ್ಸಲ್ಲ, ಎಲ್ಲ ನೈಜವಾಗಿರುತ್ತೆ, ಕೃತಕವಾಗಿ ಏನೂ ಇರಲ್ಲ. ವೀಕ್ಷಕರ ಕೇಳಿದ್ರಲ್ಲ ನಮ್ಮ ಡೈರೆಕ್ಟರ್ ಸರ್, ಜೊತೆಗೆ ವಿಲನ್ ಅವರು ಕೂಡ, ವಿಲನ್ ಅಂದ್ರೆ ಪ್ರದೀಪ್ ಪೂಜಾರಿ ಸರ್, ಹೀಗೆ ಒಂದಷ್ಟು ಸಿನಿಮಾದ ಒಂದಷ್ಟು ಕ್ಲೈಮ್ಯಾಕ್ಸ್ ಗಳನ್ನೆಲ್ಲ ಕೊಟ್ಟರು, ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಕೂಡ ಈಗಾಗಲೇ ನಿಮ್ಗೆ ಸ್ವಲ್ಪ ಹೇಳಿದ್ರು, ಕತೆ ಏನಿದೆ ಅನ್ನೋದು ಕೂಡ ಸಂಕ್ಷಿಪ್ತವಾಗಿ ನಾವು ವಿವರಿಸಿದ್ವಿ. ಸರ್, ನಿಮ್ಗೆ ಮತ್ತೆ ಡೈರೆಕ್ಟರ್ ಸರ್ಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.
ಥ್ಯಾಂಕ್ ಯು. ನಾಡಿನ ಸಮಸ್ತ ಜನತೆಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಅಮೋಘ ಟಿ ವಿ ಅವ್ರಿಗೆ, ಎಲ್ಲ ಸಿಬ್ಬಂದಿಗಳಿಗೆ ಥ್ಯಾಂಕ್ ಯು ನಮ್ಮನ್ನ ಕರೆದು ಈ ಚೇರ್ ಮೇಲೆ ಕೂಡಿಸಿ ನಮ್ಮನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಂಡರ್ಫುಲ್ ಇಂಟರ್ವ್ಯೂ ಫಾರ್ ಅಮೋಘ ಚಾನಲ್. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಬೆಂಬಲ ಧೈರ್ಯ ಸರ್ವತ್ರ ಸದನ ಮೇಲಿರಲಿ. ಥ್ಯಾಂಕ್ ಯು. ವೀಕ್ಷಕರೇ, ನಾವು ಇಷ್ಟೊತ್ತವರೆಗೂ ಡೈರೆಕ್ಟರ್ ಸರ್ ಜೊತೆಗೆ ಹಾಗೆ ವಿಲನ್ ಅಲ್ಲಿ ಅಭಿನಯಿಸಿರುವಂತಹ ಪ್ರದೀಪ್ ಪೂಜಾರಿ ಅವ್ರನ್ನ ಮಾತಾಡ್ತಿದ್ವಿ. ಇಷ್ಟೆಲ್ಲ ಕೇಳಿದ್ಮೇಲೆ ಜೊತೆಗೆ ಇದರಲ್ಲಿ ಮೇನ್ ಹೀರೋ ಯಾರು, ಹೀರೋಯಿನ್ ಯಾರು ಅಂತ ಆನ್ಸರ್ ಕಾಮನ್ ಆಗಿರುತ್ತೆ. ಹಾಗಿದ್ಮೇಲೆ ನಮ್ಮ ಇವತ್ತು ಸ್ಟುಡಿಯೋದಲ್ಲಿ ಬಹಳ ಸ್ಮಾರ್ಟ್ ಅಂಡ್ ಕ್ಯೂಟ್ ಚಬ್ಬಿ ಚಬ್ಬಿ ಆಗಿರುವಂತಹ ಹೀರೋ ವಿ1 ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ನಾನು ಬರ್ಮಾಡಿಕೊಳ್ತೀನಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಅಂಡ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿವಾನ್ ಕೆ ಅಂತ. ಅಂಡ್ ನಾಡಿನ ಸಮಸ್ತ ಜನರಿಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂಡ್ ಈಗ ಹೀರೋ ಪರಿಚಯ ಆಯ್ತು, ಇನ್ನೇನು ಹೀರೋಯಿನ್ ಪರಿಚಯ ಆಗ್ಲೇಬೇಕು, ಯಾಕಂದ್ರೆ ಮೇನ್ ಹೀರೋಯಿನ್ ಬೇಕೇ ಬೇಕಲ್ಲ ಸಿನಿಮಾ ಅಂತ ಅಂದಾಗ. ಸೊ ಇವ್ರಿಗೆ ಮ್ಯೂಸಿಕ್ ಅಂದ್ರೆ ಬಹಳ ಇಷ್ಟ, ಇಂಜಿನಿಯರಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ, ಜೊತೆಗೆ ಹಾಡ್ ಹೇಳ್ಬೇಕು ಎಲ್ಲಾದ್ರೂ ಒಟ್ಟಿನಲ್ಲಿ ಏನೋ ಇಂಟ್ರೆಸ್ಟ್ ಒಂಥರ. ಸೊ ಅವರೇ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಅನುಷ್ಯ ರಾಯ್ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ತೀನಿ. ಅನುಷ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ ಇಬ್ರು ಹೀರೋ ಹೀರೋಯಿನ್ ಇಬ್ರು ನಮ್ಮ ಕಾರ್ಯಕ್ರಮದಲ್ಲಿ ಇದಾರೆ. ಸೊ ಮೊದಲು ನಾವು ಹೀರೋ ಸಮೇತನೆ ಮಾತಾಡ್ಸ್ಕೊಂಡು ಹೋಗೋಣ. ಹೇಗಿತ್ತು ಇವರ ಅನುಭವ, ಸಿನಿ ಜರ್ನಿ ಹೇಗಿತ್ತು ಅಂತ ಕೇಳೋಣ ಸರ್. ಫಸ್ಟ್ ನಿಮ್ಗೆ ಈ ಸಿನಿಮಾದಲ್ಲಿ ಅಭಿನಯಿಸಿದ್ರಿ, ಫಸ್ಟ್ ಸಿನಿಮಾ, ಒಂದು ಅನುಭವ ಹೇಗಿತ್ತು? ಆಸ್ ಅನ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಹೇಳಬೇಕು ಅಂತಂದ್ರೆ, ಎಲ್ ಕೆ ಜಿ ಇಂದ ಇವತ್ತು 25 ಇಯರ್ಸ್ ಆಗಿದೆ, ಇವತ್ತವರೆಗೂ ಸಿನಿಮಾಗಳು ನೋಡ್ಕೊಂತ ಬಂದಿದ್ದೀನಿ. ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳ್ತಿದ್ವಿ. ಬಟ್ ಒಂದ್ಸತಿ ಇಂಡಸ್ಟ್ರಿ ಒಳಗಡೆ ಕಾಲಿಟ್ಟ ಮೇಲೆ ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇದೆ, ಎಷ್ಟು ಜನ ಕಾರ್ಮಿಕರು ಎಷ್ಟು ಕಷ್ಟಪಡ್ತಾರೆ. ಒಂದು ಸಿನಿಮಾ ಅದು ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಸೆಕೆಂಡ್ರಿ ಆಗೋದಕ್ಕಿಂತ ಮುಂಚೆ ಅಷ್ಟು ಜನ ಮಾಡಿರೋ ಕೆಲ್ಸಕ್ಕೆ ನಾವು ವ್ಯಾಲ್ಯೂ ಕೊಡ್ಬೇಕಾಗತ್ತೆ. ಈಗ ನೀವು ಫಸ್ಟ್ ಸಿನಿಮಾದಲ್ಲಿ ಅಭಿನಯಿಸಿದ್ದೀರಿ, ನಿಮ್ಮ ಧೈರ್ಯ ಹೇಗಿತ್ತು? ನನ್ನ ಧೈರ್ಯ ಹೇಳಬೇಕು ಅಂತಂದ್ರೆ ಏನಿಲ್ಲ ಮೇಡಮ್, ಕಣ್ಣು ಮುಚ್ಕೊಂಡು ಮಾಡ್ತಿದ್ದೆ. ಡೈರೆಕ್ಟರ್ ಮಾಡು ಅಂದ್ರೆ ಮಾಡ್ಬಿಡ್ತಿದ್ದೆ. ಯಾಕೆ ಅಂದ್ರೆ ಅಷ್ಟು ಇಷ್ಟ, ಅಷ್ಟು ಹುಚ್ಚು ಪ್ರೀತಿ, ಅಂದ್ರೆ ಪ್ರೀತಿ ಸಿನಿಮಾ ಮೇಲೆ. ಸೊ ಅವ್ರು ಏನಂದ್ರು ಅದ್ ನಾನು ಮಾಡ್ಬಿಡ್ತಿದ್ದೆ. ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಗಳು ಕೂಡ ನಿಮಗೆ ಕೊಟ್ಟಿದ್ರು, ಇದರಲ್ಲಿ ಯಾವ್ದು ನಿಮಗೆ ಬಹಳ ಖುಷಿ ಕೊಡ್ತು ಕಾನ್ಸೆಪ್ಟ್ ಅಂದ್ರೆ ಯಾವ ಸಂದರ್ಭ? ಈ ಸಿನಿಮಾದಲ್ಲಿ ತಂದೆ ಮಗನ ಒಂದು ಸಂಬಂಧ ಹೊಂದಿದೆ, ಅದು ನನ್ನ ಮನಸ್ಸಿಗೂ ತುಂಬಾ ಹತ್ತಿರ. ಯಾಕೆಂದ್ರೆ ನನಗೆ ನನ್ನ ತಂದೆ ಎಷ್ಟು ಇಷ್ಟನೋ ಈ ಸಿನಿಮಾದಲ್ಲಿ ಆ ಪಾತ್ರ ಕೂಡ ಅಷ್ಟೇ ಇಷ್ಟಪಡತ್ತೆ ಅವ್ರ ತಂದೆನ. ಸೊ ಅದು ನನಗೆ ತುಂಬಾ ಕನೆಕ್ಟ್ ಆಗತ್ತೆ. ಈ ಸಿನಿಮಾದಲ್ಲಿ ಅಭಿನಯಿಸಿದ್ರಲ್ಲ, ಒಂದು ಗಳಿಗೆಗಳು ಅಂದ್ರೆ ಒಂದು ಸಮಯ ಹೇಗೆ ನಿಮಗೆ ಎಂಜಾಯ್ಮೆಂಟ್ ಕೊಟ್ಟು? ಎಂಜಾಯ್ಮೆಂಟ್ ಅಂತಂದ್ರೆ ಯಾವತ್ತು ಸಿನಿಮಾನ ಥಿಯೇಟರ್ ಅಲ್ಲಿ ನೋಡ್ಕೊಂಡು ಟಿವಿನಲ್ಲಿ ನೋಡ್ಕೊಂಡು, ನಾವು ಆತರ ಚಿಕ್ಕ ವಯಸ್ಸಲ್ಲಿ ಹುಡುಗರಿದ್ದಾಗ ಅಪ್ಪು ಸರ್ ತರ ಡ್ಯಾನ್ಸ್ ಮಾಡೋದು, ದರ್ಶನ್ ಸರ್ ತರ ನಡೆಯೋದು, ಎಸ್ ಸರ್ ತರ ಡೈಲಾಗ್ ಅಲ್ಲಿ ಹೊಡಿಯೋದು, ಸುದೀಪ್ ಸರ್ ತರ ಮ್ಯಾನೇಜರ್ ತೋರಿಸೋದು, ಹೀಗೆಲ್ಲ ಮಾಡ್ತಿದ್ದವರು ಈಗ ನಾವು ನಾಳೆ ದಿನ ಆ ಪರಿಸ್ಥಿತಿಗೆ ನಮಗೂ ಒಂದು ಅವಕಾಶ ಸಿಗ್ತಲ್ವಾ ಅಂತ ತುಂಬಾ ಖುಷಿಯಿಂದನೇ ಸಿನಿಮಾ ಮಾಡಿದೀವಿ ಪ್ರತಿಯೊಂದು ಕ್ಷಣನು. ಅಂಡ್ ನಾನು ಥ್ಯಾಂಕ್ಫುಲ್ ಆಗಿರ್ಬೇಕು ಪ್ರೊಡ್ಯೂಸರ್ ಸರ್ಗಾಗ್ಲಿ, ಡೈರೆಕ್ಟರ್ ಸರ್ಗಾಗ್ಲಿ, ಅಂಡ್ ಇಡೀ ಟೀಮ್ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ. ಅಂಡ್ ಫಸ್ಟ್ ನಂದು ಫಸ್ಟ್ ಸಿನಿಮಾ ಆಗಿದ್ರು ಎಲ್ಲರೂ ನನಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ, ಹೀರೋಯಿನ್ ಮೇಡಮ್ ಇಂದ ಇಟ್ಕೊಂಡು ಪ್ರತಿಯೊಬ್ಬರು ಕಲಾವಿದರು ನನಗೆ ತುಂಬಾ ಬೆಂಬಲ ಕೊಟ್ಟು ಭುಜ ತಟ್ಟಿ ಮುಂದಕ್ಕೆ ತಳ್ಳಿದ್ದಾರೆ. ಇವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಈ ಸಿನಿಮಾದಲ್ಲಿ ಕಾಡಿನಲ್ಲೇ ಶೂಟಿಂಗ್ ಆಗಿದೆ, ಫಸ್ಟ್ ಸಿನಿಮಾ ಬರೆ, ಅದರಲ್ಲಿ ಭಯಾನೇ ಅನ್ಸ್ಲಿಲ್ವಾ ಸ್ವಲ್ಪ, ಅಥವಾ ಈ ಟೈಟಲ್ ನೋಡಿ ಧೈರ್ಯ ತಗೋಬಿಟ್ರೆ ಸ್ಪಾಟ್ ಅಲ್ಲೇ? ಇನ್ನ ನಾನು ಮಾತಾಡಿದ್ರೆ ನೀವು ಭಯ ಪಡ್ತೀರಾ, ಆತರ ಇತ್ತು ಪರಿಸ್ಥಿತಿಗಳು. ಈಗ ನಮ್ಮ ಡೈರೆಕ್ಟರ್ ಸರ್ ಹೇಳ್ದಂಗೆ 40 ಅಡಿ ಆ ಬೆಟ್ಟದಿಂದ ಹಂಗೆ ರೋಲ್ ಮಾಡ್ಕೊಂಡ್ ಬರ್ಬೇಕು ಅಂತಂದ್ರು. ಪ್ರೊಡಕ್ಷನ್ ಟೀಮ್ ಎಲ್ಲ ಪಾಪ ತುಂಬಾ ಕ್ಲೀನ್ ಆಗಿ ಅವ್ರು ಅದು ಫಾರೆಸ್ಟ್ ಆಗಿರೋ ಕಾರಣದಿಂದ ಅವ್ರ ಕೈಲಿ ಆದಷ್ಟು ಅವ್ರು ಮಾಡಿದ್ದಾರೆ. ಅವ್ರು ಆಕ್ಷನ್ ಅಂದಿದ್ದಾರೆ, ನಾನು ಬಿದ್ದಿದ್ದೀನಿ, ಕಟ್ ಅಂದ ತಕ್ಷಣ ಎಲ್ಲರೂ ಓ ಅಂತ ಕಿರ್ಚಾಡ್ತಾ ಇದ್ದಾರೆ, ನನಗೂ ಗೊತ್ತಿಲ್ಲ ಏನಾಯ್ತು ಅಂತ.
ಬಟ್ ಹೋಗಿರೋ ಜಾಗ ರೋಲ್ ಆಗಿರೋ ಜಾಗದ ಹತ್ರ ಹೋಗಿ ಒಂದ್ ನಾಲ್ಕು ಜನ ಗುಡ್ಡೆ ಹಾಕೊಂಡು ನಿಂತ್ಕೊಂಡಿದ್ದಾರೆ. ನೋಡಿದ್ರೆ ಅಲ್ಲೊಂದು ಹಾವಿಂಗ್ ಹೆಡೆ ಹತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ಈ ತರ ನಾಲ್ಕು ಸತಿ ನಡೆದಿದೆ ನನಗೆ ಸಿನಿಮಾ ಶೂಟಿಂಗ್ ಅಲ್ಲಿ ಕಾಡಲ್ಲಿ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ. ಹುಚ್ಚು ಪ್ರೀತಿ ಅಂತಾರಲ್ವಾ ಸಿನಿಮಾ ಮೇಲೆ, ಅದಿದ್ದಾಗ ಏನ್ ಬೇಕಾದ್ರೂ ಮಾಡ್ತೀವಿ, ತಲೆನೆ ಕೆಡ್ಸ್ಕೊಳ್ಳಲ್ಲ ನಾವು. ಅಂಡ್ ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ ಈ ಸಿನಿಮಾ ಬೇಟೆ ಕಾಡಿನಲ್ಲಿ ಬೇಟೆ ಸಂಬಂಧಪಟ್ಟಂತ ಒಂದು ಸಿನಿಮಾ. ಆ ಎಕ್ಸ್ಪೀರಿಯನ್ಸ್ ನನಗೆ ಆಗಬೇಕು ಅಂತ ಒಂದಿನ ಡೈರೆಕ್ಟರ್ ಸರ್ ನನಗೆ, ಈಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಹೇಗೆ ವರ್ಕ್ಶಾಪ್ಸ್ ಮಾಡ್ತಿದ್ರು ನನಗೂ ಹಾಗೆ ವರ್ಕ್ಶಾಪ್ಸ್ ಮಾಡ್ತಾ ಇದ್ರು. ರಾತ್ರಿ 2 ಗಂಟೆಗೆ ಕಾಡಿಗೆ ಕರ್ಕೊಂಡು ಕೂರಿಸಿದ್ದಾರೆ. ನಾನು ಅದು ಫಸ್ಟ್ ಟೈಮು, ನಾನು ತುಂಬ ಚಳಿ ಬೇರೆ, ಸ್ವೆಟರ್ ಗಿಟರ್ ಏನೂ ಹಾಕೊಂಡು ಹೋಗಿಲ್ಲ, ಬಂಡೆ ಮೇಲೆ ಅಂದ್ರೆ ನನಗೆ ಆ ಅಟ್ಮಾಸ್ಫಿಯರ್ ಗೊತ್ತಾಗ್ಬೇಕು. ಒಂದು ಬೇಟೆ ನಡಿಬೇಕಾದಾಗ ಕೆಲವೊಂದು ಪ್ರೊಸೀಜರ್ಸ್ ಅನ್ನೋದಿರುತ್ತೆ, ಎಷ್ಟು ಸೈಲೆಂಟ್ ಆಗಿರ್ಬೇಕು, ಎಷ್ಟು ಅಟೆಂಟಿವ್ ಆಗಿರ್ಬೇಕು, ಪ್ರಾಣಿಗಳು ಓಡಾಡೋದು, ಆ ಸೌಂಡು, ಒಂದು ಹಕ್ಕಿ ಕಿರ್ಚೋದಾಗ್ಲಿ, ಅದೆಲ್ಲ ಮೂಮೆಂಟ್ಸ್ ಅದು ಗೊತ್ತಾಗುತ್ತೆ, ಇದು ನೀನು ತಿಳ್ಕೋಬೇಕು ಅಂತ ಅವರು ನನ್ನ ಕರ್ಕೊಂಡೋಗಿ ಕೂರಿಸಿದಾಗ, ನಾನು ಫಸ್ಟ್ ಟೈಮ್ ಅಲ್ವಾ ಚಳಿಗೆ ಹಂಗೆ ಗೊಬ್ಬರ ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದೀನಿ. ಡಬ್ಬ ನನ್ ಮಗ ಕರ್ಕೊಂಬಂದ್ರೆ ಅವನ್ ಮಲ್ಕೊಂಡಿದ್ದಾನೆ ಅಂತ. ಬಟ್ ಒಂದ್ 15 ನಿಮಿಷ ಹಂಗೆ ಸುಮ್ನೆ ತೂಗರ್ಸ್ಬಿಟ್ಟೆ. ಅಂಡ್ ಎದ್ದ ಮೇಲೆ ನಂಗೆ ಹೇಳ್ತಾರೆ, ಹಂಗೆ ಕರಡಿ ಒಂದ್ ಪಾಸ್ ಆಯ್ತು, ಜಸ್ಟ್ ಮಿಸ್. ನೀನು ನಾವು ಹಿಂದೇನೆ ರೆಡಿ ಆಗಿದ್ವಿ, ಏನಾದ್ರೂ ಪರವಾಗಿಲ್ಲ, ರೆಡಿ ಆಗಿ ನೀನು ಉಳಿಸ್ಕೋಬೇಕು ಅಂತಿದ್ವಿ. ಬಟ್ ನಿನ್ಗೆ ಹಂತಂತಕ್ಕೂ ಅದೃಷ್ಟನೇ, ಎಲ್ಲ ಕಡೆ ಮಿಸ್ ಆಗ್ತಾ ಇದೀಯಾ ಅಂತ ಅವ್ರು ನನಗೆ ಭಯ ಪಡಿಸಿದ್ರು. ಅಲ್ಲಿಂದ ಏನೋ ಅನ್ಸತ್ತೆ ಧೈರ್ಯ, ಅಲ್ಲಿಂದ ತುಂಬಿ ಧೈರ್ಯ ಸರ್ವತ್ರ ಸಾಧನ ಆಗಿರೋದೇ ಅಲ್ಲಿಂದ. ಆದ್ರೆ ಈ ಸಿನಿಮಾದಲ್ಲೇ ಈ ಟೈಟಲ್ ಮೂಲಕನೇ ಧೈರ್ಯವನ್ನ ಎತ್ತಿ ಹಿಡಿದಿದ್ದೀರಾ, ಏನ್ ಹೇಳ್ತೀರಾ ಡೈರೆಕ್ಟರ್ಗೆ? ಜೀವನ ಪೂರ್ತಿ ಅವ್ರಿಗೆ ಋಣವಾಗಿರ್ತೀನಿ ನಾನು, ಉಳಿಸಿ ನನ್ನ ಮನೆ ಕಳ್ಸಿರೋದಕ್ಕೊಂದು, ಅಂಡ್ ನನ್ನ ಹೀರೋ ಆಗಿ ಮಾಡಿ ಮನೆ ಕಳ್ಸಿದ್ದಾರೆ, ಇದಕ್ಕೆ ನಾನು ಚಿರಋಣಿ ಆಗಿರ್ತೀನಿ ಅವ್ರಿಗೆ. ಈಗ ನಾನು ಕೇಳ್ತಾ ಇದ್ನಲ್ಲ ಆವಾಗ್ಲೇ ಡೈರೆಕ್ಟರ್ ಸರ್, ಈ ಸ್ಟೋರಿ ಅಂದ್ರೆ ಈ ಸಿನಿಮಾದ ಕತೆ ಕೂಡ ಎಲ್ಲ ವಿವರವಾಗಿ ಸ್ವಲ್ಪ ಹೇಳಿದ್ರು, ಇದರಿಂದ ಧೈರ್ಯ ಒಂಥರ ಹೇಳ್ಬೇಕಂದ್ರೆ ಸ್ಫೂರ್ತಿ ಇದು ಮತ್ತೊಬ್ರಿಗೆ ಹೇಳು ಅಲ್ವಾ. ಈ ಟೈಟಲ್ ನಿಮ್ಗೆ ಕೊಟ್ಟಾಗ ಏನ್ ಅನ್ಸುತ್ತೆ ಫಸ್ಟ್ ನಿಮ್ಗೆ, ಯಾಕಪ್ಪ ಈ ಟೈಟಲ್ ತಗೊಂಡಿದ್ದಾರೆ ಅಂತ ಏನಾದ್ರು ಅನ್ಸುತ್ತ? ಅಂದ್ರೆ ಸಿನಿಮಾ ಶೂಟಿಂಗ್ ಮಾಡೋದಕ್ಕಿಂತ ಮುಂಚೆ 3 ಮಂತ್ಸ್ಗಿಂತ ಮುಂಚೆನೆ ನಾವು ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ನಾನು ಅವ್ರ ವರ್ಕಲ್ಲಿ ಇನ್ವಾಲ್ವ್ ಆಗಲ್ಲ ಮೇಡಮ್, ಬಿಕಾಸ್ ಅವ್ರು ನಂಗೆ ಕೊಟ್ಟಿರುವಂತ ಒಂದು ಅವಕಾಶ. ಸೊ ಅವ್ರು ತುಂಬ ಕ್ಲಾರಿಟಿ ಆಗಿದ್ದಾರೆ, ಅವ್ರೇನು ಮಾಡಬೇಕು, ಹೇಗೆ ಬರುತ್ತೆ, ಹೇಗೆ ಮೂಡ್ ಬಂದಿದೆ ಎಲ್ಲ ನಾವು ನೋಡಿದ್ದೀವಿ. ಅವ್ರ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆ ನನಗೆ. ಸೊ ನನಗೆ ಅವ್ರ ಮೇಲೆ 1% ಡೌಟ್ ಇಲ್ಲ. ಕ್ಲಾರಿಟಿ ಸ್ಟಾರ್ಟಿಂಗಿಂದನೂ ಇವತ್ತವರೆಗೂ ಹಂಗೆ ಇದೆ. ಸೊ ಐ ಫೀಲ್ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಹಿಮ್ ಆಸ್ ಮೈ ಡೈರೆಕ್ಟರ್. ವೀಕ್ಷಕರೇ, ಈಗ ಸಿನಿಮಾದಲ್ಲಿ ಡೈರೆಕ್ಟರ್ ಸರ್ ಜೊತೆಗಾಯ್ತು, ವಿಲನ್ ಅವ್ರ ಜೊತೆ ಪರಿಚಯ ಆಯ್ತು, ಜೊತೆಗೆ ಹೀರೋ ಯಾರಪ್ಪ ಅಂತಾನು ಕೂಡ ಗೊತ್ತಾಯ್ತು, ಇನ್ನು ಹೀರೋಯಿನ್ ಯಾರು ಅನ್ನೋದು ಕೂಡ ಸ್ವಲ್ಪ ಗೊತ್ತಾಗ್ಲೇಬೇಕು, ತಿಳಿಸ್ಲೇಬೇಕು ನಾವು, ಬಿಕಾಸ್ ಅದರಲ್ಲಿ ಮೇನ್ ರೋಲ್ ಇರೋದೇ ಹೀರೋಯಿನ್. ಇವ್ರಿಗೆ ಮ್ಯೂಸಿಕ್ ಅಂದ್ರೆ ಬಹಳ ಇಷ್ಟ, ಜೊತೆಗೆ ಇವರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದಾರೆ, ಅದರಲ್ಲೂ ಮೇಲಾಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ತುಮಕೂರಿನ ಹುಡುಗಿ ಅಂತ ಹೇಳ್ಬೇಕು. ಬಹಳ ಖುಷಿ ಆಗುತ್ತೆ ನಮ್ಮ ತುಮಕೂರಿನ ಹುಡುಗಿ ಇಂಥ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೋಗಿ ಇಂಥ ಫಿಲಂಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ ಅಂತಂದ್ರೆ ಬಹಳ ಖುಷಿ ಕೊಡುವಂತಹ ವಿಚಾರ. ನಾನು ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ತೀನಿ. ಅನುಷ್ಯರ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ, ಹಾಗೆ ನಾಡಿನ ಸಮಸ್ತ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ನಿಮ್ಮ ಕಿರು ಪರಿಚಯ ಹೇಳುವುದಾದ್ರೆ. ಎಸ್, ನಾನು ಹುಟ್ಟಿ ಬೆಳೆದಿದ್ದು ತುಮಕೂರಿನಲ್ಲಿ, ಇದೇ ಊರಿನಲ್ಲಿ ಹುಟ್ಟಿ ಬೆಳೆದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಯಾರು ಸಿನಿಮಾದವರಿಲ್ಲ. ಕಾಲೇಜ್ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಮ್ಯೂಸಿಕ್, ಆ್ಯಸ್ ಯು ಟೋಲ್ಡ್, ಮ್ಯೂಸಿಕ್ ಡ್ಯಾನ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಕಾಲೇಜ್ ಫೆಸ್ಟಿಗೆ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಒಂದು ಆಸೆನಲ್ಲಿ ಕೊರಿಯೋಗ್ರಾಫರ್ನ ಕೇಳಿದಾಗ ಅವರು ಹಂಸಲೇಖ ಅವ್ರ ಸ್ಟುಡಿಯೋನಲ್ಲಿ ಇದ್ದೀವಿ, ಇಲ್ಲೇ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ರು. ಸೊ ಎಂಟೈರ್ ಡಿಪಾರ್ಟ್ಮೆಂಟ್ ನಾವು ಅಲ್ಲಿ ಹೋದ್ವಿ. ಅಲ್ಲಿ ಹೋದಾಗ ಯಾರೋ ಒಬ್ಬರು ಡೈರೆಕ್ಟರು ನೋಡಿ, ಎಕ್ಸ್ಪ್ರೆಷನ್ಸ್ ಕೊಡೋದನ್ನು ನೋಡಿ, ನಿಮ್ಗೆ ಇಂಟ್ರೆಸ್ಟ್ ಇದೆ ಆ್ಯಕ್ಟಿಂಗ್ನಲ್ಲಿ ಅಂತ ಕೇಳಿದ್ರು. ಸೊ ನನಗೇನು ಆ್ಯಕ್ಟಿಂಗ್ ಎಲ್ಲ ಏನು ಗೊತ್ತಿಲ್ಲ, ನಾನು ಸ್ವಲ್ಪ ಭಯದಲ್ಲೇ, ಫ್ಯಾಮಿಲಿ ಅಫ್ಕೋರ್ಸ್ ನನಗೆ ಅಕ್ಸೆಪ್ಟ್ ಮಾಡಲ್ಲ ಇದನ್ನು ಅಂತ ಹೇಳಿ, ಮಮ್ಮಿ ಡ್ಯಾಡಿನ ಕೇಳಿ ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ನಾನು ಬರ್ತೀನಿ ಅಂತ ಹೇಳಿದೆ.
ಸೊ ಫೈನಲಿ ಅವರು ಮನೆಗೆ ಬಂದು ನನ್ನ ಫ್ಯಾಮಿಲಿನ ಒಪ್ಪಿಸಿ ಮೊದಲನೇ ಸಿನಿಮಾ ಒಂದು ಅವಕಾಶ ಕೊಟ್ಟರು. ಅಲ್ಲಿಂದ ನನ್ನ ಸಿನಿ ಕೆರಿಯರ್ ಶುರು ಆಯಿತು. ಬಟ್ ಯಾವತ್ತೂ ಅನ್ಕೊಂಡಿರಲಿಲ್ಲ ನಾನು ಒಬ್ಬಳು ಆ್ಯಕ್ಟ್ರೆಸ್ ಆಗ್ತೀನಿ, ಇದನ್ನೇ ಪ್ರೊಫೆಷ್ನಲ್ ಆಗಿ ತಗೋತೀನಿ ಅಂತ. ಬಟ್ ಫೈನಲಿ ಇಲ್ಲಿಗೆ ಬಂದಾಗ ಈ ಒಂದು ಜನ ಪ್ರೀತಿಸೋದನ್ನ ನೋಡಿದಾಗ ನಾವೊಂದು ಇದೊಂದು ಬೇರೆ ಥರದ್ದೇ ಪ್ರಪಂಚ. ಸಿನಿಮಾ ಅನ್ನೋದೇ ಒಂದು ತುಂಬ ಅಂದರೆ ತುಂಬ ಖುಷಿ ಕೊಡೋದು, ಎಲ್ರಿಗೂ ಸಿಗದೇ ಇರೋವಂಥ ಒಂದು ಅವಕಾಶ. ಅದು ಅದಾಗದೇ ನನಗೆ ಹುಡ್ಕೊಂಡು ಬಂದಿದೆ ಅಂದಾಗ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ಕಂಟಿನ್ಯೂ ಮಾಡಿದೆ ನಾನು. ಎಷ್ಟು ಸಿನಿಮಾದಲ್ಲಿ ಅಭಿನಯಿಸಿದ್ದು? ಫಸ್ಟ್ ಸಿನಿಮಾ ಯಾವುದು? ಮೊದಲನೇ ಸಿನಿಮಾ ಕರ್ಷಣಂ ಅಂತ. ಸೊ ಅಲ್ಲಿಂದ ನನ್ನ ಕೆರಿಯರ್ ಶುರುವಾಗಿದ್ದು. ಸೊ ಇಲ್ಲಿಗೆ ನಾನು 10 ಸಿನಿಮಾಗಳು ನಡೆದಿದೆ. 6 ಸಿನಿಮಾ ರಿಲೀಸ್ ಆಗಿದೆ. ಸೊ ಇದು 7ನೇ ಸಿನಿಮಾ, ಇನ್ನು 3 ರಿಲೀಸ್ ಆಗಬೇಕು, ಶೂಟ್ ನಡೀತಾ ಇದೆ. ಈಗ ಈ ಸಿನಿಮಾದಲ್ಲಿ ಹೀರೋ ಜೊತೆ ನಿಮ್ಮ ಕೆಮಿಸ್ಟ್ರಿ ಹೇಗಿತ್ತು? ಹೀರೋ ಬಗ್ಗೆ ಹೇಳಬೇಕು ಅಂದರೆ ಎಸ್, ಮೊದಲನೇ ಸಿನಿಮಾ ಆದ್ರೂ ಅವರು ತುಂಬ ಒಳ್ಳೆ ಪರ್ಫಾರ್ಮರ್ ಅಂತಲೇ ಹೇಳ್ಬೋದು. ನಾಟ್ ಓನ್ಲಿ ವಿತ್ ಹೀರೋ, ಪ್ರತಿಯೊಬ್ಬರ ಜೊತೆನೂ ಎಲ್ಲರೂ ತುಂಬ ಚೆನ್ನಾಗಿದ್ವಿ. ಆ್ಯಂಡ್ ಫ್ಯಾಮಿಲಿ ಥರನೇ ಸಿನಿಮಾ ಕೆಲಸ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಈಸ್ ಆಲ್ಸೋ ಲೈಕ್ ವೆರಿ ಕೇಪಬಲ್ ಆಫ್ ಡೂಯಿಂಗ್ ಎವ್ರಿಥಿಂಗ್. ಡೈರೆಕ್ಟರ್ ಏನು ಹೇಳ್ತಾರೆ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಖುಷಿ ಆಗುತ್ತೆ ಸಿನಿಮಾ ಮೇಲಿರೋ ಪ್ರೀತಿ ಅವರಲ್ಲಿ ನೋಡಿದಾಗ. ತುಂಬ ಖುಷಿ ಆಯಿತು ಕೇಳಿ. ಈಗ ಈ ಸಿನಿಮಾದಲ್ಲಿ ಅನುಭವ ಹೇಗಿತ್ತು ಅಂತ ಕೂಡ ಎಲ್ಲ ಹೇಳಿದ್ರಿ. ಹಾಗೆ ನಿಮ್ಮ ಮತ್ತು ಹೀರೋಯಿನ ಜೊತೆಗೆ ಡೈಲಾಗ್ ಕೊಡ್ತಾರಲ್ಲ ಡೈರೆಕ್ಟರ್ ಸರ್, ಇದು ಡೈಲಾಗ್ ಏನಾದ್ರೂ ಕೊಟ್ಟಾಗ ನಿಮ್ಮ ಮಧ್ಯೆ ಡಿಸ್ಕಷನ್ ಹೇಗ್ ಶುರು ಆಗ್ತಿತ್ತು ಅಂದ್ರೆ ಅಯ್ಯಪ್ಪ ಇದು ಯಾಕೆ ಡೈಲಾಗ್ ಕೊಟ್ಟರಪ್ಪ ನಮ್ಗೆ ಅಂತ ಏನಾದ್ರೂ ಅನಿಸ್ತಿತ್ತು? ಅವ್ರು ನನ್ನ ಕಂಫರ್ಟ್ ಝೋನ್ಗೆ ತಗೊಂಡೇ ಹೋಗ್ಲಿಲ್ಲ, ಐ ಮೀನ್ ಅವ್ರ ಆ ಡಿಸ್ಕಂಫರ್ಟ್ ಝೋನ್ಗೆ ನನ್ನ ತಗೊಂಡೇ ಹೋಗ್ಲಿಲ್ಲ. ಬಿಕಾಸ್ ಅವ್ರ 6 ಸಿನಿಮಾಸ್ ಮಾಡಿರೋಂತ ಒಂದು ಎಕ್ಸ್ಪೀರಿಯನ್ಸ್ ಆಗ್ಲಿ, ಅದಕ್ಕಿಂತ ಮುಂಚೆ ಬೆಳ್ಳಿ ತೆರೆ ಮೇಲೆ ಸೀರಿಯಲ್ಸ್ ಮಾಡಿರೋ ಅಂತ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ, ಅವ್ರು ನನ್ನ ಎಷ್ಟು ಕಂಫರ್ಟ್ ಝೋನ್ ತಂದಿಟ್ರು ಅಂತಂದರೆ ವಿಮಾನ್ ಹೀಗೆ ಆರಾಮಾಗಿ ಮಾಡೋಣ ಅಷ್ಟು ನನಗೆ. ಅವರು ನನ್ನ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ ಅವ್ರಿಗೆ ನಾನು ಹೆಂಗೆ ಹೊಗಳಿದ್ರು ಅದಕ್ಕೂ ಒನ್ ಆಫ್ ದಿ ರೀಸನ್ ಅವ್ರು ಕೂಡ ಹೌದು. ಆ್ಯಂಡ್ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ನೋಡಬೇಕಂದ್ರೆ ನೀವೆಲ್ಲರೂ ಸಿನಿಮಾ ನೋಡಬೇಕು, ಅದನ್ನು ನಾವು ಈಗಲೇ ರಿವೀಲ್ ಮಾಡೋಣ. ಅಂದರೆ ಜಾಸ್ತಿ ಟೇಕ್ಸ್ ತಗೊಳ್ಳೋದು ಯಾರು ಇಬ್ಬರಲ್ಲಿ ಸಿನಿಮಾದಲ್ಲಿ? ಹೊಸಬ್ನಾಗಿರೋ ಕಾಣ್ದಿಂದ ಅದನ್ನ ನಾನೇ ತಗೊಂತೀನಿ. ಅವನಿಗಿದ್ದ ಪಾತ್ರ ಅಷ್ಟು ಚಾಲೆಂಜಿಂಗ್ ಆಗಿತ್ತು. ಕೆಲವೊಂದ್ ಬಾರಿ ಅವನು ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲೋ ಒಂದ್ ಕಡೆ ಡೈರೆಕ್ಟರ್ಗೆ ಸ್ಯಾಟಿಸ್ಫೈ ಆಗ್ತೇ ಇರೋ ಅಂತಿರ್ಬೋದು, ಅವ್ರಿಗೆ ಇನ್ನೂ ಏನೋ ಒಂದ್ ಬೇಕಾಗಿರುತ್ತೆ. ಸೊ ಅದಕ್ಕೆ ರಿಟೇಕ್ಸ್ ಕೂಡ ಆಗಿರೋದುಂಟು. ಸೊ ಕೊರಿಯೋಗ್ರಫಿ ಎಲ್ಲ ಹೇಗಿತ್ತು ಸಿನಿಮಾದಲ್ಲಿ, ಯಾವೆಲ್ಲ ಪ್ಲೇಸ್ಗಳಲ್ಲಿ ಶೂಟ್ ಆಗಿತ್ತು, ಆ ಪ್ಲೇಸ್ ಹೇಗ್ ಅನಿಸ್ತಿತ್ತು ನಿಮಗೆ? ಆಕ್ಚುಲಿ ಈ ಸಿನಿಮಾ ಕಂಪ್ಲೀಟ್ ಒಂದು ಹಳ್ಳಿ ನೇಟಿವಿಟಿ ಅಂಡ್ ಒಂದು ವಿಲೇಜ್ ಬ್ಯಾಕ್ ಗ್ರೌಂಡ್ ಮತ್ತೆ ಫಾರೆಸ್ಟ್ ಅಲ್ಲಿ ನಡೆಯುವಂತ ಕಥೆ ಆಗಿರೋದ್ರಿಂದ ಅದಕ್ಕೆ ಯಾವ್ಯಾವ ತರದ್ದು ಲೊಕೇಶನ್ ಸೂಟ್ ಆಗುತ್ತೆ ಅದೇ ತರದೇ ಪ್ರಿಫರ್ ಮಾಡಿದ್ರು. ಕೆಲವೊಂದು ಬಾರಿ ಡೀಪ್ ಇನ್ಸೈಡ್ ಫಾರೆಸ್ಟ್ ಅಲ್ಲೂ ಶೂಟ್ ಮಾಡಿದ್ದಾರೆ. ಒಂದು ವಿಷಯ ನಿಮ್ಮ ಹತ್ರ ಹೇಳಬೇಕು, ಇವ್ರದ್ದೆಲ್ಲ ಫೈಟಿಂಗ್ ಸೀನ್ ನಡೀತಾ ಇತ್ತು, ನಂದು ಇತ್ತು ಸೀನ್. ಸೊ ಹೋಗಿದಾಗ ಮಧ್ಯಾಹ್ನಕ್ಕೆ ನಂದು ಶೂಟ್ ಮುಗೀತು. ಸೊ ಲಂಚ್ ಬ್ರೇಕ್ ಅಲ್ಲಿ ನೀವು ಹೊರಡ್ಬೋದು ಅಂತ ಡೈರೆಕ್ಟರ್ ಹೇಳಿದ್ರು. ಸೊ ನಾನು ಬರ್ಬೇಕಾದ್ರೆ ಇನ್ನು ತುಂಬಾ ಟೈಮ್ ಇತ್ತಲ್ಲ, ಸಂಜೆವರೆಗೂ ಏನ್ ಮಾಡೋದು, ಚೆನ್ನಾಗಿದೆ ಓಡಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಡ್ರೈವರ್ಗೆ ಒಂದ್ ಕಡೆ ಅಲ್ಲೊಂದ್ ಕಡೆ ಸ್ವಲ್ಪ ನೀರು ಹರಿತಾ ಇತ್ತು ಸ್ಟಾಪ್ ಮಾಡಿಸಿ ಅಲ್ಲಿ ಆಟ ಆಡ್ಕೊಂಡು ಆಮೇಲೆ ಬಂದು ಒಳಗಡೆ ಅಂದ್ರೆ ಕಾರಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಆ ವಿಡಿಯೋ ಎಡಿಟ್ ಮಾಡೋಣ, ವಿಡಿಯೋ ಮಾಡಿಸ್ಕೊಂಡಿದ್ದೆ ನಾನು ನನ್ನ ಅಸಿಸ್ಟೆಂಟ್ ಹೇಳಿ. ಆ ವಿಡಿಯೋ ಎಡಿಟ್ ಮಾಡೋಣ ಅಂತಂದ್ಬಿಟ್ಟು ಕಾರಲ್ಲಿ ಕುತ್ಕೊಂಡಿದೀವಿ, ನಮ್ಮ ಮುಂದೆ ಹುಲಿ ಪಾಸ್ ಆಗ್ತಾ ಇದೆ. ಲಿಟ್ರಲಿ ಅದು ಒಂದು ಹಸು ಕರು ತರ ಏನೋ ಶಾಡೋ ಕಾಣಿಸ್ತಿದೆಯಲ್ಲ ಅಂತ ನೋಡಿದ್ರೆ ಹುಲಿ ಹೋಗ್ತಾ ಇದೆ. ವಿಎಸ್ಕೆ ನಿಜವಾಗ್ಲೂ ಒಂದು 10 ನಿಮಿಷ ನಾನು ಆಚೆ ಇದ್ದರೆ ಮೇ ಬಿ ಅದು ನನ್ನ ಹತ್ರ ಬಂದ್ಬಿಡ್ತಾ ಇತ್ತು. ಲಕ್ಕಿಲಿ ನಾನು ಕಾರ್ ಒಳಗಡೆ ಬಂದು ಕೂತ್ಕೊಂಡಿದ್ದೆ. ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್. ಝೂಗೆ ಹೋದ್ರೆ ಟಿಕೆಟ್ ತಗೊಂಡು ಕಾಡು ಪ್ರಾಣಿಗಳನ್ನ ನೋಡಬೇಕು, ಇಲ್ಲ ಅಂದ್ರೆ ಎಲ್ಲ. ಇನ್ನೊಂದ್ ದಿನಾನು ಅಷ್ಟೇ, 7:00 ಶೂಟ್ ಕಂಪ್ಲೀಟ್ ಆಯ್ತು, ಅಲ್ಲಿಂದ ವಾಪಸ್ ರೆಸಾರ್ಟ್ ನಾವು ಹೋಗ್ಬೇಕಾದ್ರೆ ಮತ್ ಅದೇ ಹುಲಿನ ಅಥವಾ ಇನ್ನೊಂದ ಗೊತ್ತಿಲ್ಲ, ಅದು ಕೂಡ ನಮ್ ಪಕ್ಕದಲ್ಲೇ ಪಾಸ್ ಆಗ್ತಾ ಇತ್ತು. ಲಿಟ್ರಲಿ ಲೈಕ್ ಇದು ಯಾವ ಡೀಪ್ ಫಾರೆಸ್ಟ್, ಇದು ಹುಲಿಗಳೆಲ್ಲ ಇದೆಯಲ್ಲ ಅನ್ನೋಷ್ಟು ಭಯ ಆಗಿತ್ತು. ಕ್ರೆಡಿಟ್ ಗೋಸ್ ಟು ಡೈರೆಕ್ಟರ್ ಸರ್ಗೆ ಅಷ್ಟೇ ಅಲ್ಲ, ಡೈರೆಕ್ಟರ್ ಸರ್ಗೆ, ಅವರು ಲೊಕೇಶನ್ ಹಂಟ್ ಮಾಡಿದ್ದಕ್ಕೆ, ಅಂಡ್ ಪ್ರೊಡ್ಯೂಸರ್ ಸರ್ಗೆ, ಆಯ್ತು ಅಷ್ಟು ಕ್ರೂನ ಆರ್ಟಿಸ್ಟ್ ಗಳನ್ನ ಎಲ್ಲಾನು ಕರ್ಕೊಂಡು ಹೋಗಿ ಅಲ್ಲಿ ಮಾಡಿಸಿದ್ರಲ್ವಾ, ಓ ಮೈ ಗಾಡ್, ಅವರಿಬ್ಬರಿಗೆ ನಾವು ಮೆಚ್ಕೊಳ್ಳೇಬೇಕು ಅವ್ರ ಧೈರ್ಯ. ಸಿನಿಮಾದಲ್ಲಿ ಎಷ್ಟು ಸಾಂಗ್ ಇದಾವೆ? 5 ಹಾಡುಗಳಿದ್ದಾವೆ. ನಿಮ್ಗೆ ಇಷ್ಟವಾದ ಹಾಡ ಯಾವ್ದು? 2, ಒಂದು ಲವ್ ಸಾಂಗ್, ಲವ್ ಬಿಟ್ಟು ನನ್ನ ಜೊತೆ ಇರೋ ಸಾಂಗ್. ಯಾಕಂದ್ರೆ ದಟ್ ಇಸ್ ತುಂಬಾ ತುಂಬಾ ಮೆಲೋಡಿ ಆಗಿ ನಂಗೆ ಮನ್ಸಿಗೆ ತುಂಬಾ ಹತ್ರವಾದ ಲಿರಿಕ್ಸ್ ಇದೆ ಅದರಲ್ಲಿ. ಅಂಡ್ ಹೀರೋಗೆ ಒಂದು ಸೋತಾಗ ಗೆಲ್ಲೋ ಅಂತ ಒಂದು ಹಾಡು, ಓಡು ಮಗ ಓಡು ಅಂತ, ಇದೆರಡು ನಂಗೆ ತುಂಬಾ ಇಷ್ಟ. ಇದು ಬಹಳ ಫೇಮಸ್ ಆಗಿದೆ ಸಾಂಗ್ ಅಲ್ವಾ? ಬಿಕಾಸ್ ಲಾಸ್ಟ್ ಟೈಮ್ IPL ಎಲ್ಲ ನಡೆದಾಗ ಬೆಂಗಳೂರಲ್ಲೂ ಕೂಡ ವಿರಾಟ್ ಕೊಹ್ಲಿ ಅವರು ಓಡಬೇಕಾದ್ರೆ ಆ ಸಾಂಗ್ ಹಾಕಿದ್ರು, ಕೇಳಿಸ್ಕೊಂಡ್ವಿ ನಾವು, ಸಖತ್ ವೈರಲ್ ಆಗೈತೆ ಅದು. ನಾವು IPL ನೋಡಬೇಕಾದಾಗ
ನಾವು ಆರ್ ಸಿ ಬಿ ಮ್ಯಾಚ್ ಫುಲ್ ಟೆನ್ಷನ್ ಇರ್ತೀವಿ ಅಷ್ಟೇ ಮಗ ರೀಲ್ಸ್ ಬಂದಿದೆ ನೀನ್ ಆಡ್ದು ಅಂತ ಲೋ ಇರೋ ಮ್ಯಾಚ್ ಅಂತ ತುಂಬಾ ಖುಷಿ ಆಗತ್ತೆ ನೋಡಿ. ನಾವು ನಮ್ ಲೈಫಲ್ಲಿ ನಾವು ಪರ್ಸನಲಿ ಬ್ಯುಸಿ ಆಗಿದ್ದಾಗ ಸಿನಿಮಾ ನಮ್ಗೆ ಎಷ್ಟು ಪ್ರಾಮುಖ್ಯತೆ ತಂದ್ಕೊಡತ್ತೆ ಅನ್ನೋದು ಇದೇ ಲೈವ್ ಎಕ್ಸಾಂಪಲ್. ಆಕ್ಚುಲಿ ನನಗೆ ಆ ಲವ್ ಬಿಟ್ ಸಾಂಗ್ ಅಲ್ಲಿ ಹೀರೋಯಿನ್ ಅವ್ರದ್ದು ಲೈನ್ ತುಂಬಾ ಇಷ್ಟ. ದೀಪವಾಗಿ ನಿಲ್ಲುತ್ತೀನಿ ನಾನು ನಿನ್ನ ಬಾಳಿನಲ್ಲಿ, ನೀ ಕೊಂಚ ಎಣ್ಣೆ ಆಗಿ ಬಂದು ನಿಲ್ಲು ದೀಪದಲ್ಲಿ, ದಾರಿ ತೋರುವೆ ಬೆಳಕು ನೀಡುವೆ, ನನ್ನ ಜೀವನವನ್ನು ನಿಂಗೆ ಮೀಸಲಿಡುವೆ ಅಂತ. ಓಕೆ, ಆ ರಿಷಿ ಅವರು ಕೂಡ ಒಂದು ಸಾಂಗ್ ಹೇಳಬೇಕು. ಇಷ್ಟ ಬಟ್ ಹಾಡಕ್ಕೆಲ್ಲ ಬರಲ್ಲ, ವೀಕ್ಷಕರಿಗೋಸ್ಕರ ಹಾಡ್ಬೇಕು. ಹಾಡ್ ಹೇಳಕ್ ಬರಲ್ಲ, ಆಮೇಲೆ ಇಲ್ಲಿಯವರೆಲ್ಲ ಎದ್ರಕೊಂಡು ಆಮೇಲೆ ಟಿವಿ ನೋಡ್ತಿರೋ ಟಿವಿ ನೋಡ್ತಿರೋರೆಲ್ಲ ಟಿವಿ ಆಫ್ ಮಾಡಿಲ್ಲ, ಚೇಂಜ್ ಮಾಡ್ಬಿಡ್ತಾರೆ. ನನಗೆ ಹಾಡಕ್ ಬರಲ್ಲ, ಅವ್ರ ಕೇಳಿ ಹಾಡ್ಸಿ ಚೆನ್ನಾಗಿ. ಜೀವ ಇದು ನಿನ್ನದೆ, ಅತಿಶಯ ಏನಿದೆ ಏನು ಅರ್ಥವಾಗದೆ. ಸೂಪರ್, ಬಹಳ ಮೆಲೋಡಿಯಾಗಿ ಹಾಡಿದ್ರು, ಖುಷಿ ಆಯ್ತು ನನ್ಗೆ. ಸೊ ಲಾಸ್ಟ್ ಒಂದ್ ಟಾಸ್ಕ್, ಇನ್ನು ಒಂದ್ ಗೇಮ್ ಇದೆ. ಗೇಮ್ ಬಿಫೋರ್ ನಾನು ಈಗ ಒಂದ್ ಟಾಸ್ಕ್ ಕೊಡ್ತೀನಿ. ಈಗ ಈ ಸಿನಿಮಾದಲ್ಲಿ ನೀವು ಆಕ್ಟ್ ಮಾಡಿದ್ರಿ ಅಂದ್ರೆ ಎಲ್ಲ ಪರ್ಫೆಕ್ಟ್ ಆಗಿ ಎಲ್ಲ ಕಂಪ್ಲೀಟ್ ಆಗಿದೆ ವರ್ಕ್. ಸೊ ಒಂದ್ 30 seconds ಅಲ್ಲಿ ಒಂದ್ ಯಾವ್ದೋ ಡೈಲಾಗ್ ನೀವಿಬ್ರು ಇದ್ದಾಗ ಬಂದಿರುತ್ತೆ, ಅದು ಚೂರ್ ನೀವು ಹೇಳ್ಬೋದಾ? ಜಸ್ಟ್ ನೀವಿಬ್ರು ಫನ್ನಿ ಡೈಲಾಗ್ ಯಾವ್ದಾದ್ರು ಓಕೆ, ನಿಮ್ ಕಂಫರ್ಟೇಬಲ್. ಓಕೆ, ಒಂದ್ ಡೈಲಾಗ್ ಇದೆ, ಅದ್ ನಂಗೆ ತುಂಬಾ ಇಷ್ಟ ಈ ಸಿನಿಮಾದಲ್ಲಿ. ವಿತ್ ಹೀರೋ ಜೊತೆ ಹೇಳಿರೋದಾ? ಯೆಸ್ ಯೆಸ್. ಓಕೆ, ಹೀರೋ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಮಿ ಆ ಒನ್ ಸೀನ್. ಕಾನೂನ ಓದಿ ಕಾನೂನ ಕಾಪಾಡಕ್ಕೆ ಅಂತಾನೆ ಕಾನೂನು ನನಗೆ ಲಾಯರ್ ಅನ್ನೋ ವೃತ್ತಿ ಕೊಟ್ಟಿದೆ. ಕಾನೂನ್ ಮುಂದೆ ನಾನ ನೀನ ಅಂತ ನಿಂತ್ರೆ ಕಾನೂನ್ ಕೆಳಗೆ ಕಾಲ್ ಕಸ ಆಗೋಗ್ತೀಯ, ಹುಷಾರ್. ರಿಯಲಿ ಅದು ಒಂದು ಫೇಸ್ ಅಲ್ಲಿ ಎಕ್ಸ್ಪ್ರೆಷನ್ ಬರುತ್ತಲ್ಲ, ಸ್ವಲ್ಪ ಗಾಬರಿ ಅನ್ನೋಕ್ಕಿಂತ ಇನ್ನ ಮುಂದೆ ನೋಡ್ಬೇಕು ಕೇಳ್ಬೇಕು ಅನ್ನೋಷ್ಟು ಎಕ್ಸ್ಪ್ರೆಷನ್ ಕೊಟ್ಟಿರ್ತೀರ. ನಾನ ನೀವೇ ಹೇಳ್ಬೇಕೀಗ. ಓಕೆ, ಪ್ರಿಪೇರ್ ಆಗ್ತಾ ಇದ್ದಾರೆ. ಭೂಮಿ ಶಾಂತವಾಗಿದೆ ಅಂತ ಅದು ನಗಿತಾ ಹೋದ್ರೆ ಚಿನ್ನಾನು ಸಿಗತ್ತೆ ನೀರು ಸಿಗತ್ತೆ, ಅದು ನಿನ್ನೂ ಆಗಿತಾ ಹೋದ್ರೆ ಉಕ್ಕೋ ಜ್ವಾಲಾಮುಖಿಗೆ ಯಾರು ಉಳಿಯಲ್ಲ. ಅಲ್ಲ, ಈ ವಾಯ್ಸ್ ಹೆಂಗ್ ಬರುತ್ತೆ ಅಂತ, ಈ ಕಾಮನ್ ಆಗಿ ಮಾತಾಡ್ಬೇಕಾದ್ರೆ ಒಂಥರ ಮಾತಾಡಿರ್ತಿರಲ್ಲ ನೀವು? ಹಂಗೆ ತಾನೆ, ಕಾಮನ್ ಆಗಿ ಮಾತಾಡ್ಬೇಕಾದ್ರೆ ಒಂಥರ. ಅದೇ ಡೈಲಾಗ್ ಕೊಡೋದ್ ಬೇರೆ ಆಗತ್ತೆ, ಅದಕ್ಕೆ ಒಂದು ಇಂಟೋನೇಷನ್ ಅಂತ ಇರತ್ತೆ. ಪ್ರೇಕ್ಷಕರು ಅದನ್ನ ನಂಬೇಕು ಅಂತ ಅಂದಾಗ ಅವ್ರು ನಂಬ್ಸೋ ತರ ನಾವೆಲ್ಲ ಮಾಡ್ಲೇಬೇಕು. ಓಕೆ ಫೈನ್. ಎಸ್ ವೀಕ್ಷಕರೇ, ಇಷ್ಟೊತ್ತವರೆಗೂ ಬಹಳ ಫನ್ನಿಯಾಗಿ ಮಾತಾಡಿದ್ವಿ, ಖುಷಿ ಆಯ್ತು ಕೇಳಿ. ಒಂದಷ್ಟು ಸಂಕ್ಷಿಪ್ತವಾಗಿ ಹಿಂಟ್ ಅನ್ನ ಕೊಡ್ತಾ ಬಂದ್ರು. ಲಾಸ್ಟ್ ಈಗ ಒಂದು ಗೇಮ್ ರೆಡಿನಾ? ಓಕೆ. ಏನ್ ಗೇಮ್ ಅಂತಂದ್ರೆ, ನಾನು ಒಂದು ಕಂಟೆಂಟ್ ನಿಮ್ಗೆ ತೋರಿಸ್ತೀನಿ, ಟೆಕ್ಸ್ಟ್ ಕಂಟೆಂಟ್ ತೋರಿಸ್ತೀನಿ, ಅದನ್ನ ನೀವು ಆಕ್ಟಿಂಗ್ ಮಾಡಿ ತೋರಿಸ್ಬೇಕು, ಅವ್ರು ಹೇಳ್ಬೇಕು. ಓಕೆ ಓಕೆ, ರೆಡಿ? ಎಸ್. ಇದರಲ್ಲಿ ನಂಬರ್ ಒನ್ ಇರೋದ್ ನೋಡ್ಬೇಕು ನೋಡಿ, ಫೋನ್ ವಾಪಸ್ ನನಗೆ ಕೊಡ್ಬೇಕು. ಫಸ್ಟ್ ನಂಬರ್ ಸ್ಕ್ರೋಲ್ ಮಾಡಿ, ಫಸ್ಟ್ ನಂಬರ್. ನೀವ್ಯಾಕೆ ಡೈರೆಕ್ಟರ್ ಆಗಬಾರ್ದು, ಯಾಕೆ ಇಷ್ಟೆಲ್ಲ ಕಷ್ಟವಾದ ಟಾಸ್ಕ್ ಗಳು ಕೊಡ್ತೀರ ನಮಗೆ? ನಿಮ್ ಡೈರೆಕ್ಟರ್ ಸರ್ ನಮ್ಗೆ ಸೇರ್ಸ್ಕೊಳ್ಳಲ್ವಲ್ಲ? ಇನ್ನು ಕಾಲ ಏನ್ ಮಿಂಚಿಲ್ಲ ಮೇಡಮ್, ಒಂದೇ ಸಿನಿಮಾ ಅವ್ರು ಮಾಡೋದು ಕೇಳಿ. ಸೊ ಬಿಫೋರ್ ಎನಾಕ್ಟ್ ಮಾಡೋದಕ್ಕಿಂತ ಮುಂಚೆ ನೋ, ಬರೀ ಆಕ್ಟ್ ಮಾಡ್ಬೇಕು, ಅವ್ರು ಹೇಳ್ಬೇಕು. ಅಂದ್ರೆ ಅದು ಯಾವ ಟಾಪಿಕ್ ಅಂತ? ಫಿಲಂ ರಿಲೇಟೆಡ್. ಓಕೆ ಓಕೆ, ಫಿಲಂ ರಿಲೇಟೆಡ್ ಆಕ್ಟ್ ಮಾಡ್ತಾರೆ, ಅದು ಏನ್ ಸೂಚನೆ ಕೊಡುತ್ತೆ? ಸರಿ, ನಾನಿದ್ದೀನಲ್ವಾ?
ನಾನು, ನಾವಿಬ್ರು, ನಾವಿಬ್ರು ಇಲ್ಲಿದ್ದೀವಿ, ನಾವಿಲ್ಲಿದ್ದೀವಿ, ಸಿನಿಮಾಗೋ ಇಂಟರ್ವ್ಯೂ ಮಾಡ್ತಾ ಇದೀವಿ. ಧೈರ್ಯಂ ಸರ್ವತ್ರ ಸಾಧನೆ. ಸೂಪರ್, ದೆನ್ ನೆಕ್ಸ್ಟ್ ಕ್ವೆಶ್ಚನ್, ಸೆಕೆಂಡ್ ನಂಬರ್. ನಾನೇ ಆಕ್ಟ್ ಮಾಡ್ಬೇಕಾ? ನೀವೇ ಆಕ್ಟ್ ಮಾಡ್ಬಿಟ್ಟು ಹಿಂಗೆಲ್ಲ ರ್ಯಾಗಿಂಗ್ ಮಾಡ್ತೀರಾ? ಯಾಕಂದ್ರೆ ನಿಮ್ಗೆ ಎಲ್ಲ ರಿವೀಲ್ ಮಾಡಿದ್ದೆಲ್ಲ. ಈಗ ಸೆಕೆಂಡ್ ಕ್ವೆಶ್ಚನ್. ಸೊ ಇದು ಕ್ವೆಶ್ಚನ್ ತರ ಇದೆಯಲ್ಲ, ಸೊ ಜಸ್ಟ್ ಹಿಂಟ್ ಆಕ್ಟಿಂಗ್ ಮೇಲೆ ಅವ್ರು ಹೇಳ್ಬೇಕು. ಈಗ ನಾವು ಟ್ರೈಲರ್ ನೋಡಿರ್ಲಿಲ್ಲ, ಬಿಫೋರ್ ಪೋಸ್ಟರ್ ನೋಡ್ರೆ ಗೊತ್ತಾಯ್ತು. ಸೊ ಹಾಗೆ ನೀವು ಆಕ್ಟ್ ಮಾಡ್ಬೇಕು. ನಮ್ ಸಿನಿಮಾ, ನಾವೆಲ್ಲಾರು ಇಲ್ಲಿರೋದು. ಹಾ, ಮೂವಿ. ಹಾ, ಬಂದೂಕ್. ಬಂದೂಕ್ ಶೂಟ್ ಮಾಡ್ತೀವಿ ಹಂದಿಗೆ. ಸರಿ ಹೇಳು. ಬಂದೂಕ್, ಧೈರ್ಯ. ಓಕೆ, ನೀನ್ ಶೂಟ್ ಮಾಡ್ತಾ ಇದೀಯ. ಕಷ್ಟಪಡ್ತಾ ಇದ್ದಾರೆ ನಮ್ ಹೀರೋ. ಅಲ್ಲ, ನೀನ್ ಶೂಟ್ ಬಂದೂಕು ನೀನು. ಓಕೆ, ಶೂಟ್ ಮಾಡ್ತಾ ಇದೀಯಾ? ನೀನ್ ಶೂಟ್ ಮಾಡ್ತಾ ಇದೀಯಾ? ಹಾ, ನೀನ್ ಬಂದೂಕ್ ಶೂಟ್ ಮಾಡ್ತಾ ಇದೀಯ, ಗುರಿ ಇಟ್ಟು. ಮೆಸೇಜ್. ತುಂಬಾ ಕಷ್ಟ ಪರಿಸ್ಥಿತಿ. ಓಕೆ, ಅವ್ರ ಅಪ್ಪನ ಆಸೆಗೋಸ್ಕರ ಬಂದೂಕ್ ಶೂಟ್ ಮಾಡ್ತಾನೆ. ಎಸ್. ಕಲಿತೀಯ? ನಾನ್ ಕಲಿ. ಸಾರಿ, ಏನ್ ನೀಟಾಗಿ ಹೇಳು ನನ್ಗೆ, ನೀ ಸುಮ್ನೆ ಅವ್ರು ಹೇಳ್ಬೇಡಿ ಅಂತ ಹೇಳಿದಾರೆ. ಆಕ್ಟ್ ಮಾಡ್ಬೇಕು ನಾನು. ಸಿನಿಮಾದಲ್ಲಿ ಇಷ್ಟೆಲ್ಲ ಟಫ್ ಆಗಿಲ್ಲ ಬಿಡು. ನಾನು ನಮ್ ಡೈರೆಕ್ಟರ್ಗೆ ಒಂದು ನಾನೇ ದೊಡ್ಡ ಅವಾರ್ಡ್ ಒಂದು ಕೊಡ್ತೀನಿ ಸರ್. ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ರ ಸರ್, ಇಷ್ಟು ಕಷ್ಟ ನೀವು ನಂಗೆ ಕೊಡ್ಲೇ ಇಲ್ಲ ಅಂತ. ಓಕೆ, ಲಾಸ್ಟ್ ಹಿಂಟ್ ಕೊಡ್ತೀನಿ. ನಾನೇ ಹೇಳ್ತೀನಿ, ಹಿಂಟ್ ಕೊಡ್ಲ ನಾನೀಗ ಬಾಯ್ಬಿಟ್ಟು. ಇಲ್ಲ, ಆಕ್ಟಿಂಗ್ ಸುಮ್ನೆ ಬಂದೂಕ್ ಅಂತಲ್ಲ, ನೀಟಾಗಿ ಪ್ರಾಪರ್ ಆಗಿ ಆಕ್ಟ್ ಮಾಡು. ತುಂಬಾ ಕಷ್ಟ ಇದೆ ಮೇಡಮ್, ಕಂಡಿಡಿಯಕ್ಕೆ ಆಗಲ್ಲ ಅದು. ಅದ್ ಏನೋ, ಜಸ್ಟ್ ಟ್ರೈ, ಗೊತ್ತಾಗ್ಲಿಲ್ಲ ಹೇಳ್ಬಿಡಿ. ಓಕೆ, ಬಂದೂಕು. ಓಕೆ, ಸಿನಿಮಾದಲ್ಲಿ. ಓಕೆ, ಬಂದೂಕ್ ಯಾಕಿದೆ ಅಂತನ, ಯಾಕಿದೆ ಸಿನಿಮಾದಲ್ಲಿ ಅಂತನ? ಶೂಟ್ ಮಾಡಕ್ಕಿದೆ. ನಾನ್ ಸೋತೋಗ್ತೀನಿ. ನಮ್ಮ ಸಿನಿಮಾದಲ್ಲಿ ಬಂದೂಕ್ ಏನಕ್ಕಿದೆ, ಅದು ಮೇನ್ ಕಂಟೆಂಟ್ ಅಲ್ವಾ? ಮೇನ್ ಕಂಟೆಂಟ್ ಅನ್ನೋದೇ ಗುಟ್ಟು. ಓಕೆ, ಅಷ್ಟೇ ಯಾಕಿದೆ ಅದೇನ? ಮಾಡ್ಲೇಬೇಕು ಅವ್ರ ಇದನ್ನ, ಕರೆಕ್ಟಾ? ಥರ್ಡ್ ಕ್ವೆಶನ್ ಅಷ್ಟೇ, ನೆಕ್ಸ್ಟ್ ಆಮೇಲೆ. ಕಾಪಿ ಮಾಡ್ತೀನಿ ಎಕ್ಸಾಮ್ಸ್ ಅಲ್ಲಿ ಅಂತ. ನಾನು ಹಾಡು ಹೇಳ್ತೀನಿ ಮೈಕ್ ಇಟ್ಕೊಂಡು. ನಾವಿಬ್ರು ಮೈಕಲ್ಲಿ ಏನ್ ಹೇಳ್ತೀವಿ? ನಾನು, ನೀನು. ಓಕೆ, ಮೂವಿಯಲ್ಲಿ. ಹಾ, ಹಾಡು ಹೇಳೋದು. ಓಕೆ, ಜೀವ ಇದು ನಿಮಗೆ, ನಂದ ಬಿಟ್ಟು. ನಾವಿಬ್ರು ಹಾಡು ಹೇಳೋದು, ಹಾಡು ಹೇಳೋದಲ್ವ? ನಂದು ಮಾತ್ರ, ನಿಂದು ಬಿಟ್ಟು. ತಾಳ್ಮೆ ಮೇಡಮ್. ನಾವಿಬ್ರು
ಹಾಡು ಹೇಳೋದು. ಯಾವ ಹಾಡು ಹೇಳೋದು ಹಿಂಗಂದ್ರೆ? ನೀನ್ ನನಗೆ ಹೇಳೋದ? ನಾನ್ ನಿನಗೆ ಹೇಳೋದ? ನಾನ್ ನಿನಗೆ ಹಾಡು ಹೇಳ್ತೀನ. ಲವ್. ಪ್ರೀತಿಯಿಂದ ಹೇಳೋದ? ವೆರಿ ಗುಡ್. ಹೆಚ್ಚು ಕಡಿಮೆ 5 ನಿಮಿಷ ಮೇಲೆ ಹೋಯ್ತು. ನಮ್ ಸಿನಿಮಾದಲ್ಲಿ ನೀನು ಸಿನಿಮಾದಲ್ಲಿ ನಾವಿಬ್ರು ಸಿನಿಮಾದಲ್ಲಿ 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 ಏನಿದೆನ? ಸಿನಿಮಾ ಏನ್ ಮೆಸೇಜ್ ಕೊಡ್ತಾ ಇದೆ ಅಂತ? ಸಿನಿಮಾ ಓಕೆ. ಕ್ಯಾಮರಾ ಹಿಂದೆ. ಡಿ ಒ ಪಿ ಸಿನಿಮಾ, ಐ ಮೀನ್ ಸಿನಿಮಾ ಹಿಂದೆ ಯಾರಿದ್ದಾರೆ? ಹಾಂ, ನಮ್ಮ ಸಿನಿಮಾ ಓಕೆ. ಆಂಕರ್ ಇದ್ದಾರೆ. ಯಾಕಿದ್ದಾರೆ? ಶೂಟ್ ಮಾಡ್ತಾರೆ. ಕ್ಲೂ ಸಿಕ್ತು ಇಲ್ಲಿ. ಓಕೆ, ಇಂಟರ್ವ್ಯೂ ಮಾಡ್ತಾರೆ. ಶೂಟಿಂಗ್. ಹಾ, ನಮ್ ಸಿನಿಮಾ ಶೂಟಿಂಗ್ ಮಾಡಿದ್ಯಾರು? ಶೂಟಿಂಗ್ ಮಾಡ್ತಾ ಇದಾರೆ. ನಮ್ ಸಿನಿಮಾ ಶೂಟ್ ನಡೀತಾ ಇದೆ. ಸ್ವಲ್ಪ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಇದ್ದಾರೆ ಅಷ್ಟೇ. ನಮ್ಮ ಸಿನಿಮಾ ಎಲ್ರು ನೋಡ್ತಾ ಇದಾರೆ. ರಿಲೀಸ್ ಆಗಿ ಯಾವಾಗ ರಿಲೀಸ್? ನೆಕ್ಸ್ಟ್ ರಿಲೀಸ್ ಆಗಿದೆ. ನಾವ್ ಹಿಂಗೆಲ್ಲ ಮಾಡಿದ್ದೆಲ್ಲ ವೇಸ್ಟ್. ಯಾವಾಗ ನೋಡ್ತಾರೆ? ಐ ಮೀನ್ ಯಾವಾಗ ನೋಡ್ತಾರೆ? ಓಕೆ, ನಮ್ ಸಿನಿಮಾ ಆಂಕರ್ ಅವರು ಯಾವಾಗ ನೋಡ್ತಾರೆ? ಐ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ನಿಮ್ ಕಷ್ಟ. ಓಕೆ, ಓಕೆ, ಲಾಸ್ಟ್. ನೀವು ಲಾಸ್ಟ್ ನೋಡಿದ್ರ ಕ್ವೆಶ್ಚನ್? ನಾನು ತುಂಬಾ ಜೆನ್ಯೂನ್ ಆಗಿ ಹೇಳ್ತಾ. ಓಕೆ ಫೈನ್, ಅವರಿಗೆ ಕೊಡಿ ಲಾಸ್ಟ್ ಕ್ವೆಶ್ಚನ್. ಓ, ಇವಾಗ ನನಗೆ, ನಾನು ಚೆನ್ನಾಗಿ ಆಕ್ಟ್ ಮಾಡಿದ ಅಂತ ಬೇಕು. ಸಿಕ್ಸ್ತಲ್ಲಿದೆ ಲಾಸ್ಟ್. ಟೋಪಿ ಡೈರೆಕ್ಟರ್. ಡೈರೆಕ್ಟರ್ ಯಾರಿಗೆ ಕಾಲ್ ಮಾಡ್ತಾರೆ? ಗಿಂತ ಮುಂಚೆ ಏನಾಗಿತ್ತು? ಫೋನ್ ಫೋನ್ ನಂಬರ್ ಏನು? ಟಿಕ್ ಟಿಕ್ 1. ನಾವು ಈ ಕೆಲಸ ನೋಡಿದ್ರ ನೀವು ಇವರೆಲ್ಲ ಒಂದ್ ಪಾರ್ಟಿ ಸೇರ್ಕೊಂಡು ಇಲ್ಲಿ ಒಬ್ಬ ನುಡಿ ಸೂರಿಸಿ. ಓಕೆ, ಒಂದ್ ಕ್ವೆಶ್ಚನ್ ಅಲ್ವಾ ಲಾಸ್ಟ್? ಇಟ್ಸ್ ವೆರಿ ಈಸಿ, ಸಿಂಪಲ್ ಕ್ವೆಶ್ಚನ್. ನನ್ನ ಫೋನ್ ನಂಬರ್, ನನ್ನ ಮೊಬೈಲ್, ಡೈರೆಕ್ಟರ್ ಕಾಲ್ ಮಾಡಬೇಕು. ಡೈರೆಕ್ಟರ್ ನನಗೆ ಕಾಲ್ ಯಾವಾಗ ಮಾಡಿದ್ರು? ಇವತ್ತ. ಸೂಪರ್ ಎಕ್ಸ್ಪೀರಿಯನ್ಸ್, ಅನುಭವ ಅನುಭವ ಜಾಸ್ತಿ. ಓಕೆ ಫೈನ್, ವೀಕ್ಷಕರೇ ನೋಡೋದಲ್ಲ, ಬಹಳ ಚೆನ್ನಾಗಿ ಇತ್ತು ಈ ಒಂದು ಗೇಮ್. ಸೊ ಎಲ್ರಿಗೂ ಕೂಡ ಇಷ್ಟ ಆಯ್ತು. ಅದರಲ್ಲಿ ನಮ್ಮ ಹೀರೋ ವೆರಿ ಚಬ್ಬಿ ಚಬ್ಬಿ ಅಂಡ್ ಕ್ಯೂಟೆಸ್ಟ್ ಬಾಯ್. ಇವರು ಬಹಳ ಕಷ್ಟಪಟ್ರು ಜಾಸ್ತಿ ಇಲ್ಲಿ. ಫೈನ್, ಒಂಥರ ಮಜಾ ಸಿಕ್ತು. ಸೊ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಅಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ರು ಕಾಯ್ತಾ ಇದ್ರೆ. ಫೈನಲ್ ಆಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ ಇಬ್ಬರ ಕಡೆಯಿಂದ? ಸೊ ಎಲ್ಲಾರ್ಗು ಅವ್ರ ತಂದೆ ತಾಯಿ ಅಂದ್ರೆ ತುಂಬಾನೇ ಇಷ್ಟ. ಹಾಗೆ ತಂದೆ ತಾಯಿ
ಕೂಡ ಅವ್ರ ಮಕ್ಕಳನ್ನ ತುಂಬಾ ಇಷ್ಟಪಡ್ತಾರೆ. ಆ ತಂದೆ ತಾಯಿ ಮಕ್ಕಳ ಮಧ್ಯೆ ಒಂದು ಸಂಬಂಧ ಇರುತ್ತೆ, ಆ ಸಂಬಂಧನ ಉಳಿಸ್ಕೊಳ್ಳೋ ಅಂತ ಒಂದು ನೋವಿರುತ್ತೆ. ಆ ನೋವು ಎಲ್ಲರಿಗೂ ಅರ್ಥ ಆಗ್ಬೇಕು, ಆ ಪ್ರೀತಿ ಬೆಲೆ ನಿಮ್ಮೆಲ್ಲರಿಗೂ ಅರ್ಥ ಆಗ್ಬೇಕು ಅಂತಂದ್ರೆ ಎಲ್ಲರಿಗೂ ಒಂದು ಸಿನಿಮಾ. ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಇವಾಗ ಇಲ್ದೇ ಇರೋ ಲೋಕನ ಅಸಹಜವಾಗಿ ಸೃಷ್ಟಿ ಮಾಡಿ ಬರೀ ಫೈಟಿಂಗ್ಸ್ ಅಥವಾ ಏನೇನೋ ಮಾಡಿ ಸಿನಿಮಾ ನೋಡೋದು, ಇವಾಗ ಬರ್ತಿರೋ ಸಿನಿಮಾಗಳಿಗಿಂತ ಇದೊಂದು ನೈಜವಾಗಿ ಎಲ್ಲೋ ಒಂದ್ ಕಡೆ ಮನ್ಸಿಗೆ ಕನೆಕ್ಟ್ ಆಗುವಂಥದ್ದು, ಒಂದು ಅಪ್ಪನ ಪ್ರೀತಿ ಕನೆಕ್ಟ್ ಆಗುವಂಥದ್ದು ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಆ್ಯಂಡ್ ಡಿಫ್ರೆಂಟ್ ಕಂಟೆಂಟ್, ಕಮರ್ಷಿಯಲ್ ಟಚ್ ಇರುವಂಥ ಒಂದು ಸಿನಿಮಾ ಇದು. ಈಗ ಸುಮ್ಮನೆ ಕಮರ್ಷಿಯಲ್ ಸಿನಿಮಾನೂ ಅಲ್ಲ, ಸುಮ್ಮನೆ ಕಂಟೆಂಟ್ ಸಿನಿಮಾನೂ ಅಲ್ಲ, ಇದು ತುಂಬ ಜನಕ್ಕೆ ಇವಾಗ ಕೇಳ್ತಿದ್ದಾರೆ ಸಮ್ ಚೇಂಜಸ್ ಬೇಕಂತ. ಸೊ ಆ ಥರದ್ದು ಒಂದು ಸಿನಿಮಾ ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಕನೆಕ್ಟ್ ಆಗುವಂಥ ಸಿನಿಮಾ. ಪ್ರತಿಯೊಬ್ಬರು ಸಿನಿಮಾ ನೋಡಿದ ತಕ್ಷಣ ಹೇಳ್ತಾರೆ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ. ಸೊ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳ್ದೆ ಸಿನಿಮಾನ ನೋಡಬೇಕು. ಆ್ಯಂಡ್ ಕನ್ನಡ ಚಿತ್ರರಂಗಕ್ಕೆ ಆ್ಯಂಡ್ ನಮ್ಮ ಸಿನಿಮಾಗೆ ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಬೇಕು ಅಂತ ಕೇಳ್ತೀನಿ. ನಮ್ಮ ತುಮಕೂರಿನ ಖ್ಯಾತ ನಟನಾಗಿ ಹಾಗೆ ಕಳ್ಳ ನಟನಾಗಿ ಕೂಡ ಅಭಿನಯಿಸಿರುವಂತಹ ಅರ್ಜುನ್ ಪಾಳೇಗಾರ್ ಸರ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಇವರ ತಂದೆ ಪೊಲೀಸ್ ಆಗಿರ್ತಾರೆ, ಹಾಗೆ ಈ ಸಿನಿಮಾ ಅಂದ್ರೆ ಧೈರ್ಯಂ ಸರ್ವತ್ರಂ ಸಾಧನಂ ಈ ಸಿನಿಮಾದಲ್ಲೂ ಕೂಡ ಪೊಲೀಸ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವರ ಅಭಿನಯ ಹೇಗಿತ್ತು, ಒಂದು ಅನುಭವ ಹೇಗಿತ್ತು ಸಿನಿಮಾದಲ್ಲಿ, ನಾನು ಅವ್ರನ್ನ ಮಾತಾಡಿಸ್ತಾ ಬರ್ತೀನಿ. ಮೊದಲನೇದಾಗಿ ಅವ್ರಿಗೆ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಅಂದ್ರೆ ಒಂದಷ್ಟು ಸಿನಿಮಾದಲ್ಲಿ ವಿಭಿನ್ನವಾಗಿ ಅಭಿನಯಿಸಿರುವಂತಹ ಅಂದ್ರೆ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿದಂತಹ ಮೋಹನ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡಿಕೊಳ್ಳೋಣ. ಮೋಹನ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಇಬ್ಬರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ನಿಮಗೂ ಕೂಡ ಹಾಗೂ ನಮ್ಮ ವೀಕ್ಷಕರು ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್, ಈಗ ನೀವು ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಆಕ್ಟಿಂಗ್ ಮಾಡ್ತಿರಲ್ಲ, ಆ ಒಂದು ಅನುಭವ ಹೇಗಿದೆ? ಮ್ಯಾಮ್, ವಿಲನ್ ಆಗಿ ಅಥವಾ ಕ್ಯಾರೆಕ್ಟರ್ ಆಗಿ ಅಂತ ಅಲ್ಲ ಮೇಡಮ್, ಸೊ ಆಕ್ಟಿಂಗ್ ಇಸ್ ಆಕ್ಟಿಂಗ್, ಸೊ ಎಲ್ಲದು ಒಂದೇ ತರ ಅನುಭವ. ಬಟ್ ಈ ಸಿನಿಮಾದಲ್ಲಿ ನನಗೆ ಒಂದು ವಿಭಿನ್ನವಾದಂತಹ ಒಂದು ಪಾತ್ರ ಕೊಟ್ಟಿದ್ರು. ಮೇಡಮ್, ಒಂದು ಪೊಲೀಸ್ ಪಾತ್ರದಲ್ಲಿ ನಾನು ಮೊದಲನೇ ಬಾರಿಗೆ ಒಂದು ಸಿನಿಮಾದಲ್ಲಿ ಮಾಡ್ತಾ ಇದ್ದಿದ್ದು ತುಂಬಾ ಖುಷಿ ಕೊಡ್ತು. ಅಂಡ್ ಎಕ್ಸ್ಪೆಷಲಿ ನಮ್ಮ ಡೈರೆಕ್ಟರ್ ಸರ್ ಫಸ್ಟ್ ಟೈಮ್ ಹೇಳಿದ್ದು ಹಾಗೆ, ಸೊ ಎಲ್ಲ ಸಿನಿಮಾದಲ್ಲೂ ವಿಲನ್ ಮಾಡಿದ್ದೀರಾ, ಇದರಲ್ಲೊಂದು ಡಿಫ್ರೆಂಟ್ ಆಗಿ ಒಂದು ಕ್ಯಾರೆಕ್ಟರ್ ಮಾಡಿ ಅಂತ ಅಂದ್ರು. ಸೊ ಆದ್ರಿಂದ ನನಗೂ ತುಂಬಾ ಖುಷಿ ಆಯ್ತು ಮೇಡಮ್, ಹಾಗೂ ಆ ಪಾತ್ರಕ್ಕೆ ಒಂದು ಇಂಪಾರ್ಟೆನ್ಸ್ ಇದೆ ಸಿನಿಮಾದಲ್ಲಿ, ಸೊ ಖುಷಿಯಾಗಿ ಮಾಡಿದೆ ಮೇಡಮ್. ನನ್ನ ಹೆಸರು ಮೋಹನ್ ಕುಮಾರ್ ಅಂತ. ಮೊದಲನೇದಾಗಿ ಅಮೋಕ್ ಟಿ ವಿ ಅವ್ರಿಗೆ ಹಾಗೂ ಕರ್ನಾಟಕದ ಎಲ್ಲ ಜನತೆಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವಿಲನ್ ಪಾತ್ರದಲ್ಲಿ ನೀವು ಅಭಿನಯಿಸಿದ್ರಲ್ಲ, ಈಗ ಆಸ್ ಕ್ಯಾಶುವಲ್ ಆಗಿ ಇರುವಂತಹ ಲೈಫ್ ಅಲ್ಲಿ ನೀವು ಮಾತಾಡೋದು ಬೇರೆ ಆಗುತ್ತೆ, ಅಲ್ಲಿ ಹೋಗಿ ನಿಮ್ಗೆ ವಿಲನ್ ಡೈಲಾಗ್ ಅಂತಂದ್ರೆ ಇನ್ನು ಅಷ್ಟು ಈಸಿ ಆಗಿರಲ್ಲ, ಸ್ವಲ್ಪ ಖಡಕ್ ಆಗಿ ಹೇಳ್ಬೇಕಾಗುತ್ತೆ. ಸೊ ಹೇಗ್ ಅನ್ಸಿತ್ತು ಆ ಒಂದು ನೀವು ಡೈಲಾಗ್ ನೋಡಿದಾಗ? ಈಗ ನೀವು ಈ ಸಿನಿಮಾದಲ್ಲಿ ಪೊಲೀಸ್ ಆಗಿ ಆಕ್ಟ್ ಮಾಡಿದಿರಿ, ಜೊತೆಗೆ ನಿಮ್ಮ ತಂದೆಯವರು ಕೂಡ ಪೊಲೀಸ್, ಆ ಒಂದು ವೃತ್ತಿ ನೀವು ನೋಡಿರ್ತೀರಾ, ಹೇಗಿರುತ್ತೆ ಏನು ಅಂತ? ಸೊ ಈ ಸಿನಿಮಾದಲ್ಲಿ ನೀವು ಅಭಿನಯಿಸಬೇಕಾದ್ರೆ ನಿಮ್ಗೆ ಹೇಗ್ ಅನ್ಸ್ತಾ ಇತ್ತು ಒಂದು ಈ ಪೊಲೀಸ್ ಆಕ್ಟಿಂಗ್ ನಿಮ್ಗೆ ಕೊಟ್ಟಿದ್ರಲ್ಲ? ಮ್ಯಾಮ್, ಎಕ್ಸ್ಪೆಷಲಿ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ಸೊ ನಮ್ಮ ಡೈರೆಕ್ಟರ್ ಸರ್ ಸಾಯಿರಾಮ್ ಸರ್ ಏನಿದ್ದಾರೆ, ಅವ್ರು ನನ್ನ ರಿಲೇಷನ್ ಕಮ್ ವಿ ಆರ್ ಕಸಿನ್ಸ್ ನಾವು. ಸೊ ಸಿನಿಮಾ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ನಾವು ಈ ಸಿನಿಮಾ ಬಗ್ಗೆ ತುಂಬಾ ಸಲ ಡಿಸ್ಕಷನ್ ಮಾಡ್ತಾ ಇದ್ವಿ. ಒಂದು ಪೊಲೀಸ್ ಕ್ಯಾರೆಕ್ಟರ್ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಬಗ್ಗೆನೂ ನಾನು ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಸೊ ಒಂದು ಪೊಲೀಸ್ ಕ್ಯಾರೆಕ್ಟರ್ ಅಂತ ಬಂದಾಗ ಯಾವ ರೀತಿ ಒಬ್ಬ ಪೊಲೀಸ್ ಆದಂಥವನು ಯಾವ ರೀತಿ ಆ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಒಂದು ಡ್ರೆಸ್ ಸ್ಟೈಲ್ಸ್ ಇರುತ್ತೆ, ಹಾಗೂ ಒಂದು ರಿಯಲಿಸ್ಟಿಕ್ ಬೇಕು. ಸೊ ಪೊಲೀಸ್ ಅಂದ್ರೆ ಯಾವ ರೀತಿ ಬೇಕಾದ್ರೆ ಆ ರೀತಿ ಮಾಡೋಕ್ಕಾಗಲ್ಲ, ಸೊ ಅವಂದೇ ಆದಂತಹ ಒಂದು ಸ್ಟ್ರಾಟರ್ಜಿ ಇರುತ್ತೆ. ಸೊ ಈ ರೀತಿ ಸ್ಟ್ರಾಟರ್ಜಿನ ನಾನು ಸಾಯಿ ಸರ್ ಜೊತೆ ಮಾತಾಡಿ ನಮ್ಮ ತಂದೆ ಜೊತೆ ಮಾತಾಡಿದೆ. ಯೂಶಲಿ ನಮ್ಮ ತಂದೆ ಕೂಡ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡಿದಂತವ್ರು, ನನಗೆ ಅದೇ ಕ್ಯಾರೆಕ್ಟರ್ ಸಿಕ್ಕಿದ್ದು ನನಗೆ ಖುಷಿ ಆಯ್ತು. ಫಸ್ಟ್ ತೋರಿಸಿದೆ ನಮ್ಮ ತಂದೆಗೆ, ಡ್ಯಾಡಿ ಚೆನ್ನಾಗಿದೆಯಾ ಡ್ರೆಸ್ ಎಲ್ಲ, ಇಲ್ಲ ಓಕೆ ಎಲ್ಲ ಓಕೆ ಅಂತ ಅಂದಾಗ. ಸೊ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆನ್ಸ್ ಇತ್ತು ಮೇಡಮ್ ನನಗೆ ಕೊಟ್ಟಿದ್ದಂತ ಕ್ಯಾರೆಕ್ಟರ್ ಅಲ್ಲಿ, ಚೆನ್ನಾಗಿ ಬಂತು ಮೇಡಮ್ ಅದಂತೂ ಹೇಳ್ಬೋದು. ಅಂಡ್ ಒಂದು ಒರಿಜಿನಲ್ ಒಬ್ಬ ಪೊಲೀಸ್ ಯಾವ ರೀತಿ ಅಂತ ಅನ್ಸ್ತೋ ಆ ರೀತಿ ನಾನ್ ಅನ್ಕೊಂಡಿದ್ದೀನಿ ಮಾಡಿದೀನಿ ಅಂತ, ಬಟ್ ವೀಕ್ಷಕರು ಅಥವಾ ನಮ್ಮ ವ್ಯೂವರ್ಸ್ ಏನ್ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಮೇಡಮ್. ಮ್ಯಾಮ್, ಪ್ರೆಸೆಂಟ್ಲಿ 14 ಸಿನಿಮಾ ಆಯ್ತು ಮೇಡಮ್. 14 ಸಿನಿಮಾ ಆಯ್ತು. ಜಾಸ್ತಿ ಖುಷಿ ಕೊಟ್ಟಂತ ಸಿನಿಮಾ? ಮ್ಯಾಮ್, ಖುಷಿ ಅಂದ್ರೆ ಎಲ್ಲಾ ಸಿನಿಮಾನು ಖುಷಿ ಕೊಡ್ತು. ಅದರಲ್ಲೂ ನನ್ನ ಫಸ್ಟ್ನೇ ಫಿಲ್ಮ್ ನನ್ನ ಟ್ರಿಗರ್ ಅಂತ ಒಂದು ಸಿನಿಮಾ ಮಾಡಿದೆ, ಅಲ್ಲಿಂದ ಲೈಫ್ ಜರ್ನಿ ಸ್ಟಾರ್ಟ್ ಆಯಿತು. ಈಗ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ. ಸೊ ಅದರಲ್ಲೂ ನಾನು ಧೈರ್ಯಂ ಸರ್ವತ್ರ ಸಾಧನಂ ನಾನು ತುಂಬಾ ಖುಷಿಯಾದಂತಹ ಸಿನಿಮಾ, ಯಾಕಂದ್ರೆ ಯೂಶಲಿ ನಮ್ಮ ಹೀರೋ ಆಗಿರ್ಬೋದು ಹೀರೋಯಿನ್ ಆಗಿರ್ಬೋದು ಟೋಟಲ್ ಟೀಮ್ ಇದು ನನ್ಗೊಂಥರ ಫ್ರೆಂಡ್ಲಿ ಟೀಮ್, ಅದು ನನ್ನ ಫ್ಯಾಮಿಲಿ ಇದ್ದಂಗೆ ಇತ್ತು. ಸೊ ತುಂಬಾ ಖುಷಿ ಆಯ್ತು ಮೇಡಮ್ ಈ ಸಿನಿಮಾ. ಪಾತ್ರದಲ್ಲಿ ನೀವು ಅಭಿನಯಿಸಿದಿರಲ್ಲ, ಸೊ ನನಗೂ ಕ್ರೇಜ್ ಪೊಲೀಸ್ ಯಾವ್ದ್ರ ಅವ್ರ ವರ್ಕ್ ಶೆಡ್ಯೂಲ್ ಎಲ್ಲ ನೋಡಿದ್ರೆ ಬಹಳ ಕ್ರೇಜ್ ಆಗಿರುತ್ತೆ. ಹಾಗಿದ್ಮೇಲೆ ಒಂದ್ ಸಣ್ಣ ಡೈಲಾಗ್ ಏನಾದ್ರು ಹೇಳ್ಬೋದು? ಮ್ಯಾಮ್, ಈ ಸಿನಿಮಾ ಡೈಲಾಗ್ ಅಂತೂ ಆಗಲ್ಲ ಮೇಡಮ್, ಯಾಕಂದ್ರೆ ನನ್ ತುಂಬಾ ಇಂಪಾರ್ಟೆಂಟ್ ಆದಂತಹ ಸೀನ್ ಅಲ್ಲಿ ನಾನು ಇದ್ದೀನಿ.
ಸೊ ಈ ಸಿನಿಮಾ ಡೈಲಾಗ್ ನ ಖಂಡಿತ ದಯವಿಟ್ಟು ನೋಡ್ಬೇಕು ಅಂತ. ಅಲ್ಲ ಆಕ್ಟಿಂಗ್ ಅಂದ್ರೆ ಈ ಸಿನಿಮಾದಲ್ಲಿ ಆಕ್ಟಿಂಗ್ ಅಂತ ಡೈಲಾಗ್ ತುಂಬಾ ಇಂಪಾರ್ಟೆನ್ಸ್ ಅಂತ ಡೈಲಾಗ್ ಇಂಪಾರ್ಟೆನ್ಸ್ ಇಲ್ಲ ಮೇಡಮ್, ಬಟ್ ನಂದು ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಇದೆ ಮೇಡಮ್, ಅದರಿಂದ ನಾವು ಇದರಲ್ಲಿ ರಿವೀಲ್ ಮಾಡಕ್ ಆಗಲ್ಲ, ಆಬ್ವಿಯಸ್ಲಿ ಬೇಕಾದ್ರೆ ಬೇರೆ ಯಾವ್ದಾದ್ರು ಮಾಡಬಹುದು. ಫೈನಲ್ ಆಗಿ ಹೇಳೋದು ಇಷ್ಟ ಮೇಡಮ್, ಇವತ್ತು ಬರ್ತಾ ಇರುವಂತಹ ಸಿನಿಮಾಗಳಲ್ಲಿ ತುಂಬಾ ಸಿನಿಮಾಗಳಲ್ಲಿ ಹೀರೋನ ವಿಭಿನ್ನವಾಗಿ ತೋರಿಸ್ತಾ ಇದ್ದಾರೆ, ಹಾಗೂ ಬರೀ ಬಿಲ್ಡಪ್ಸ್ ಅನ್ನೋ ತರ ಇದೆ ಮೇಡಮ್. ಆದ್ರೆ ನಮ್ಮ ಧೈರ್ಯ ಸರ್ವರ್ಥ ಸಾಧನಂ ಚಿತ್ರದಲ್ಲಿ ಸಿನಿಮಾನ ಸಿನಿಮಾ ರೀತಿ ನೋಡಬಹುದು, ಹಾಗೂ ನೀವು ಹಳೆ ಕಾಲದಲ್ಲಿ ಯಾರು ನಮ್ಮ ರಾಜ್ಕುಮಾರ್ ಸರ್ ಆಗಿರ್ಬೋದು, ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಅವ್ರ ಕಾಲದಲ್ಲಿ ಬಂದಂತಹ ಸಿನಿಮಾಗಳು ಒಂದು ಸಾಂಸಾರಿಕ ಸಿನಿಮಾ ಅಥವಾ ಒಂದು ಸ್ಟೋರಿ ಇರುವಂತಹ ಸಿನಿಮಾ ಇದನ್ನ ನೀವು ಮತ್ತೆ ನೋಡ್ತೀರಾ ಮೇಡಮ್? ನಂಗೆ ಖುಷಿ ಆಯ್ತು ನಿಮ್ದೆಲ್ಲ ಇದೆಲ್ಲ ಕೇಳಿದ್ಮೇಲೆ, ಅಂದ್ರೆ ಅಭಿನಯ ಹೇಗಿತ್ತು ಅಂತ. ಬಟ್ ಫೈನಲಿ ಒಂದು ನಮ್ಮ ವೀಕ್ಷಕರಿಗೋಸ್ಕರ ಒಂದು ಚಿಕ್ಕ ಡೈಲಾಗ್ ಹೇಳಿದ್ರೆ ಓಕೆ, ಫುಲ್ ರಿವೀಲ್ ಮಾಡಬೇಡಿ, ಜಸ್ಟ್ ಹಿಂಟ್. ಮ್ಯಾಮ್ ಹಿಂಟ್ ಅಂತಲ್ಲ, ಬೇರೆ ಸಿನಿಮಾ ಹೇಳ್ಬೋದಾ? ಯಾಕಂದ್ರೆ ಈ ಸಿನಿಮಾದ ಮಾತ್ರ ಅಲ್ಲ. ಓಕೆ ಮಾಡಿ. ಪೊಲೀಸ್ ಇಲ್ಲ ಅಕ್ಕ ಪಕ್ಕ ಇರೋ ಯಾವ ಪೊಲೀಸ್ ನನ್ನ ಅಡ್ಡಕ್ಕೆ ಬರೋಷ್ಟು ಗುಂಡ್ಗೆ ಎಲ್ಲ ಕಣಲ್ಲ ಮಂದ್ಯ ಹೀ ಕಾಡು ಮುಳ್ಳು ಬಟ್ಟೆ ಸಾಲ್ಗೆ ದಾರಿ ಹುಡಿಕೊಂಬಂದು ನಿಂತವರೆಗೂ ಯಾರು ಉಳ್ದಿಲ್ಲ. ಏ ಪಿಲ ಇವನ್ ಕೈ ಕಾಲ್ ಕಟ್ ಮಾಡಿ ಬಟ್ಟೆ ಒಳಗೆ ಹಾಕಿ ಸಾರಾಯಿ ಬೇಯಿಸೋ ಮತ್ತಿನ್ಯಾವುಳನು ಈ ಅಡ್ಡಕ್ಕೆ ಬರ್ಬಾರ್ದು. ಫೈನಲಿ ಇಷ್ಟ ಮೇಡಮ್, ಕನ್ನಡ ಸಿನಿಮಾನ ಬೆಳೆಸಿ, ಹಾಗೂ ಮತ್ತೊಮ್ಮೆ ತಮಿಳರಿಗೂ ಸಂಕ್ರಾಂತಿ ಭಾರತೀಯ ಶುಭಾಶಯಗಳು. ತಮಿಳರ ಒಂದು ಆಶೀರ್ವಾದ ಹಾಗೂ ತಮಿಳರ ಒಂದು ಪ್ರೋತ್ಸಾಹ ನಮ್ಮ ತುಮಕೂರು ಜನತೆ ಮೇಲೆ ಇರಲಿ, ಎಕ್ಸ್ಪೆಷಲಿ ಈ ಸಿನಿಮಾ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಹೀರೋಯಿನ್ ಆಗಿರ್ಬೋದು, ನಾನು ಕೂಡ ತುಮಕೂರವನೇ, ಹಾಗೂ ನಮ್ಮ ತುಮಕೂರು ಭಾಗದಲ್ಲೇ ಆದಂತಹ ಶೂಟಿಂಗ್ ಆಗಿರ್ಬೋದು. ನಾನು ಕಂಡಂಗೆ ಇಲ್ಲಿ ಕುರುಟಗೆರೆಯಲ್ಲ ಆಯಿತು, ದೇವರಸಲ್ಲಿ ತುಮಕೂರು ಪಕ್ಕದಲ್ಲೇ ಇದೆ ಅಲ್ಲಾಯಿತು. ಸೊ ತುಮಕೂರು ಸರೌಂಡಿಂಗ್ ಆಗಿದೆ, ಇದೊಂದು ತುಂಬ ಜನಕ್ಕೆ ತುಮಕೂರು ಬಗ್ಗೆ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಆದ ಕಾರಣದಿಂದ ಎಕ್ಸ್ಪೆಷಲಿ ನಮ್ಮ ತುಮಕೂರು ಅವ್ರಿಗೆ ನನ್ನ ರಿಕ್ವೆಸ್ಟ್ ಇಷ್ಟ, ನನ್ನ ಸಿನಿಮಾ ನೋಡಿ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನಮ್ಮ ಜೊತೆಗಿರಲಿ. ಮೋಹನ್ ಸರ್, ವಿಭಿನ್ನ ಪಾತ್ರಗಳಲ್ಲಿ ಇವರು ಅಭಿನಯಿಸಿದ್ದಾರೆ, ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಡೈರೆಕ್ಟರ್ ಹೇಗೆ ಡೈರೆಕ್ಷನ್ ತೋರಿಸ್ತಾರೆ ಅದೇ ಮಾರ್ಗದಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ವಿ. ಸೊ ಹೇಗಿತ್ತು ನಿಮ್ಮ ಅನುಭವ? ಅನುಭವ ತುಂಬಾ ಚೆನ್ನಾಗಿತ್ತು, ಆದ್ರೆ ಈ ಕಡೆ ಹೀರೋ ಕಡೆನೂ ಇರಲಿಲ್ಲ, ಈ ಕಡೆ ವಿಲನ್ ಕಡೆನೂ ಇರಲಿಲ್ಲ, ಒಂದು ಸ್ವಲ್ಪ ಡಿಫರೆಂಟ್ ಆಗಿ ಎರಡೂ ಕಡೆನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂತ ಕ್ಯಾರೆಕ್ಟರ್ ಕೊಟ್ಟಿದ್ರು. ಹಾಗಾಗಿ ವಿಭಿನ್ನ ಪಾತ್ರ, ವಿಭಿನ್ನ ಪಾತ್ರ, ಮತ್ತೆ ಜನಗಳು ನೋಡಿದಾಗ ಸ್ವಲ್ಪ ನನ್ನನ್ನು ಬೈಕೊಳ್ಳುವಂತ ಪಾತ್ರ, ಮತ್ತೆ ಈ ಶೂಟಿಂಗ್ ಟೈಮಲ್ಲಿ ನಮ್ಮ ಡೈರೆಕ್ಟರ್ ಮತ್ತೆ ನಮ್ದು ಒಡನಾಟ ಒಂದು ಸ್ವಲ್ಪ ತುಂಬ ಚೆನ್ನಾಗಿತ್ತು, ಹಾಗಾಗಿ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಇನ್ನೊಂದು ಸಿನಿಮಾ ಅದನ್ನು ನನ್ನ ಕರ್ಕೊಂಡೋಗಿ ಅಲ್ಲಿ ನನ್ನ ಹೀರೋ ಆಗು ನನಗೆ ರೆಫರ್ ಮಾಡಿದ್ರು, ಅದಕ್ಕೆ ನಾನು ಎ ಆರ್ ಸಾಯಿರಾಮ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮೇಡಮ್ ಅದಕ್ಕೆ ಇವರು ವಿಲನ್ ಆಗಿ ಮಾಡಿದ್ದಾರೆ, ನಾನು ಎ ಆರ್ ಸಾಯಿರಾಮ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ಹಾಗೂ ಅವ್ರಿಗೆ ನಾನು ತುಂಬ ಋಣಿಯಾಗಿರ್ತೀನಿ. ಅಲ್ಲ, ಈ ವಿಭಿನ್ನ ಪಾತ್ರ ಅಂದಾಗ ನೀವು ಒಂದ್ ಕಡೆಗೆ ಫಿಕ್ಸ್ ಆಗಕ್ಕಾಗಲ್ಲ, ಬೇರೆ ಬೇರೆ ಕಡೆಗೆಲ್ಲ ಹೋಗ್ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ನಿಮ್ಗೆ ಯಾಕಪ್ಪ ಇದು ಕೊಟ್ರು ಏನು ಅಂತ ಇರಿಟೇಷನ್ ಅನ್ನೋದು ಏನಾದ್ರೂ ಫೀಲ್ ಆಗ್ಲಿಲ್ವಾ? ಹೇಳಿ. ಇಲ್ಲ, ನಂಗೆ ಸ್ಟಾರ್ಟಿಂಗು ಇರೋ ಫ್ರೆಂಡ್ ತರನೇ ಕೊಟ್ರು, ಮಾಡ್ತಾ 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 ಆಮೇಲೆ ವಿಲನ್ ಗ್ಯಾಂಗ್ ಸರ್ ನನಗೆ ಅರ್ಥ ಆಗಿಲ್ಲ ಸರ್, ಅಂದ್ರೆ ನಿನ್ಗೆ ಹೇಳಿಲ್ಲ, ನನಗೂ ನಿನ್ಗೆ ಹೇಳಿಲ್ಲ, ನೀನ್ ಹೇಳಿದ್ರೆ ನಿನ್ಗೆ ಇದಾಗುತ್ತೆ ಅಂದ್ಬಿಟ್ಟು ಇವಾಗ ಹಿಂಗ್ ಮಾಡು ಅಂದ್ರು, ನಾನು ಹಿಂಗ್ ಮಖ ಮುಖ ನೋಡ್ತಾ ಇದ್ದೆ ಸರ್ ಹಿಂಗೆ ಅಂತ. ಅದಾದ್ಮೇಲೆ ಮಾಡ್ತಾ ಡಬ್ಬಿಂಗ್ ಟೈಮಲ್ಲಿ ನೋಡಿದ್ನಲ್ಲ, ನನಗೆ ನಾನೇ ಬೈಕೊಳ್ಳೋ ಥರ ಅನಿಸ್ತು, ಆ ಪಾತ್ರ ಹಂಗಿತ್ತು. ಯಾಕಂದ್ರೆ ಸಡನ್ ಆಗಿ ಚೇಂಜ್ ಆಗ್ತಾರೆ, ಯಾಕಂದ್ರೆ ಆಕ್ಚುಲಿ ನಾನು ಹೇಳ್ಬಾರ್ದೇನೋ ಇದನ್ನ, ಡೈರೆಕ್ಟ್ರು ಆಚೆ ಹೋದ್ರೆ ಬರೀಬಹುದು. ಆ ಥರ ಒಂದು ವಿಭಿನ್ನವಾದ ಪಾತ್ರ, ಬಟ್ ನಂಗೆ ತುಂಬ ಖುಷಿ ಆಯ್ತು ಅದು, ಯಾಕಂದ್ರೆ ಅದರಿಂದ ಒಳ್ಳೆ ಒಳ್ಳೆ ಅನುಭವಗಳು ಸಿಕ್ತು ನಿಮಗೆ. ಹೌದು ಮೇಡಮ್, ಖಂಡಿತ. ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ವೀಕ್ಷಕರಿಗೆ? ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಇದೇ ತರ ಕನ್ನಡ ಸಿನಿಮಾಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡಿ, ನಿಮ್ಮ ಆಶೀರ್ವಾದ, ನಿಮ್ಮ ಅಭಿಮಾನ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತರೆಗೂ ನಾನು ಒಂದು ಹಂತದಲ್ಲಿ ಬಂದಿದೆ, ಫೈನಲ್ ಆಗಿ ಒಬ್ರು ಪೊಲೀಸ್ ಪಾತ್ರದಲ್ಲಿ ಅಭಿನಯಿಸಿರುವಂತಹ ಅರ್ಜುನ್ ಪಾಳೇಗರ್ ಸರ್ ನ ಮಾತಾಡ್ತಿದ್ದೆ, ಜೊತೆಗೆ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿದಂತಹ ಮೋಹನ್ ಅವ್ರನ್ನು ಕೂಡ ನಾನು ಮಾತಾಡ್ತಿದ್ದೆ. ಬಹಳ ಚೆನ್ನಾಗಿ ಮೂಡಿ ಬಂದಿದೆ,
ಆ ಮೂವಿ ಅನ್ನೋದು ಕೂಡ ನಾವು ಜಸ್ಟ್ ಈ ಸಾಂಗ್ಗಳನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಹಾಗೆ ವೇಟ್ ಮಾಡ್ಬೇಕು, ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಫಿಲಮ್ ರಿಲೀಸ್ ಆಗುತ್ತೆ. ಸೊ ಎಕ್ಸ್ಟ್ರಾ ನಮ್ಗೆ ಇನ್ಫಾರ್ಮೇಶನ್ ಬೇಕು ಅಂದಾಗ ನೀವು ಅಮೋಘ ಯೂಟ್ಯೂಬ್ ಚಾನಲ್ ಅನ್ನ ತೆಗೆದ್ರೆ ಅಲ್ಲಿ ನೋಟಿಫಿಕೇಶನ್ ಕೂಡ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತೀನಿ. ಎಲ್ರಿಗೂ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇದ್ದೀವಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.